ಕುಂಬಲೇಗಿರಿಯಲ್ಲಿ ಸಚಿವರಿಗೆ ಅಭಿನಂದನಾ ಕಾರ್ಯ. ಅತ್ತೂರು ಪರ್ಪಲೆ ಸಮಿತಿಯಿಂದ ಸನ್ಮಾನ. ಪರ್ಪಲೆ ರಸ್ತೆಗೆ 1 ಕೋಟಿ ಅನುದಾನ ಮಂಜೂರು. ಸನ್ಮಾನ ಸಮಾರಂಭದ ಸಂಪೂರ್ಣ ವಿಡಿಯೋ ನಿಮ್ಮ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯಲ್ಲಿ. ಅತ್ತೂರು ಪರ್ಪಲೆಗಿರಿಯಲ್ಲಿ ಧರ್ಮದ ನೆಲೆಗಟ್ಟನ್ನು ಉಳಿಸಿದ ಅತ್ತೂರು ಪರ್ಪಲೆ ಸಮಿತಿಯು ಸಚಿವ ಸುನೀಲ್ ಕುಮಾರ್ ಅನ್ನು ಅಭಿನಂದಿಸಿದೆ. ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ರಾಜ್ಯದ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವರಾದ ಬಳಿಕ ಕಾರ್ಕಳ ಕ್ಷೇತ್ರದಲ್ಲಿ ಸಂತಸ ಮುಗಿಲು ಮುಟ್ಟಿದೆ. ಹಲವಾರು ಕಡೆ ಸನ್ಮಾನಗಳು ನಡೆದಿವೆ. ಪರ್ಪಲೆಗಿರಿ ಸನ್ಮಾನ ಸ್ವೀಕರಿಸಿದ ಸಚಿವರು ಪರ್ಪಲೆ ರಸ್ತೆ ಅಭಿವೃದ್ಧಿಗೆ 1 ಕೋಟಿ ಅನುದಾನ ನೀಡುವುದಾಗಿ ತಿಳಿಸಿದ್ದಾರೆ. ಮಾರಿತು ಎಲ್ಲ ಕೆಳಗೆ
ಸಂಸ್ಕೃತಿ ಇಲಾಖೆದ ಸಚಿವರೇ ಶ್ರೀ ವಿ ಸುನಿಲ್ ಕುಮಾರ್ಗೆ ಅಭಿನಂದನ ಕಾರ್ಯಕ್ರಮ ಈ ಪರ್ವಲೇಸಿಗೆ ಬಂದಿಸಿ ನೆಚ್ಚಿನ ಸರ್ವ ಬಂಧುಗಳಿಗೆ ಆತ್ಮೀಯ ಸ್ವಾಗತ भक्ति भजन भजन लच्चन राघवेंद्र भजकरे मकलिए गौरव संदेत श्रीयुत प्रशांत नायक अंजने महेश बैलूर अंजने गुरुप्रसाद दैव देवर प्रार्थना गौरव हिग संदेत सर्व बंधु सखाय नचने अभिनंदना कार्यक्रम विजय कुमार ख्यात न्यायवादी अच्छे चावड़ गुर्कर महेश मलबिन्नेरे सालिडे रवींद्र शेट्टी बजगोड़ी करावली स्टोन बक प्रशांत मालकर संघ अध्यक्ष विठल शेट्टी बलिपगुत्तु बालकृष्ण हेगड़े गुरुस्वामी बालाजी शिबिर कारकड़ अच्छे प्रशांत नायक गुरीकार अत्तूर कृष्णगिरी कलकुड देवस्थान अच्छे मनमत शेट्टी बेरंदोट्टु गरडे मुक्तेश्वर अच्छे क्षेत्र ट्रस्टी इरेला चावड़ी के रक्षा बंधन दिन मध्य रक्षक मुखातर वादी रक्षा बंधन कार्यक्रम के साक्षी पिन्नय स्मरी वेदिकली गण्यू मान्य सचिव नमस्कार ಇಲ್ಲಿ ನೆಲೆದಂತ ಎಲ್ಲ ಬಂಧುಗಳು ಅವರಿಗೆ ನಮಸ್ಕಾರ ಮಾಡಿ ಈ ಸಮಯದಲ್ಲಿ ಎರಡು ಮಾತುಗಳನ್ನು ಹೇಳ್ತೇನೆ. ನಾನೊಬ್ಬ ಸಾಮಾನ್ಯ ರಾಷ್ಟ್ರೀಯ ಸ್ವಯಂ ಸೇವಕರ ಕಾರ್ಯಕರ್ತ. ಸಾಧಾರಣ 60 ವರ್ಷದಿಂದ ನಾನು ಇದರಲ್ಲಿ ದುಡಿತಾ ಇದ್ದೇನೆ. ಅದು ನನ್ನ 8 ವರ್ಷ ಪ್ರಾಯದಿಂದ ಇವತ್ತು 82 ವರ್ಷ ಆದ್ರೂ ಸಹ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ. ಹಲವು ಸಂಘಟನೆಗಳು ಅದರಲ್ಲಿ ಪರಿವಾರ ಸಂಸ್ಥೆ ಪರಿವಾರ ಈ ಒಂದು ಸಂಘ ಒಂದು
ನಮ್ಮ ಮಾತೃಸಂಸ್ಥೆ. ಇದರಲ್ಲಿ ಅನೇಕ ಪರಿವಾರ ನಾವು ಕಂಡಿದ್ದೇವೆ, ಅನೇಕ ವಿಭಾಗಗಳು. ಅದು 68ರಲ್ಲಿ ವಿಶ್ವ ಹಿಂದೂ ಪರಿಷತ್ತು ಆಯಿತು, ಅದು ಉಡುಪಿಯಲ್ಲಿ ಪ್ರಥಮ ಅಧಿವೇಶನವಾಯಿತು. ಆ ಸಮಯದಲ್ಲಿ ಇದನ್ನು ಒಂದು ಸ್ವಲ್ಪ ವಿಶಾಲವಾಗಿ ಮಾಡಬೇಕಂತ ಹೇಳಿ ಮುಂದೆ ಬಜರಂಗದಳ, ಹಿಂದೂ ಜಾಗರಣ ವೇದಿಕೆ ಇಂಥ ಎಲ್ಲ ಒಂದು ಅದರಲ್ಲಿ ವಿಧವಾಗಿ ಸಾಧಾರಣ 40 ನಮ್ಮನೆ ಒಂದು ಸಂಸ್ಥೆಗಳು ಅದರಿಂದ ಇವತ್ತು ಹುಟ್ಟಿಕೊಂಡಿದ್ದೇವೆ. ಬಹಳ ಕಷ್ಟದ ಕಾಲವಿತ್ತು, ದೇಶದ ಪರಿಸ್ಥಿತಿ ವಿಕ್ರಮೀಸ ಹಾಡಿತ್ತು. ಜನರಿಗೆ ತಾನು ಹಿಂದೂ ಎಂದು ಹೇಳುವಂತ ಆ ಶಬ್ದ ಬಾಯಿಗೆ ಬರಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲದ ಒಂದು ಆ ಸನ್ನಿವೇಶ. ಕಡೆಗೆ ನಾವೊಂದು ಅದು ಸ್ಲೋಗನ್ನೇ ಆಯ್ತು, ಹಿಂದೂ ಎನ್ನಲು ಭಯವೇಕೆ ಎಂದು. ಇಂಥ ಮಾತು ನಮ್ಮ ಬಾಯಿಯಿಂದ ಬರಬೇಕು ಅಂತಾದ್ರೆ ನಾವು ಎಷ್ಟು ಒಂದು ಅಧೀನರಾಗಿದ್ದೇವೆ ಆ ಸಮಯದಲ್ಲಿ ಅಂತ ಹೇಳಿದ್ರೆ ಹಿಂದೂ ಎಂದು ಹೇಳಲಿಕ್ಕೆ ನಾಚಿಕೆ, ಯಾಕಂದ್ರೆ ನಮಗೆ ಓಟ್ ಸಿಗ್ಲಿಕ್ಕಿಲ್ಲ ಹೇಳಿ. ಅದು ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲ ನಾವು ನಮ್ ನಾವು ಈ ಧರ್ಮಾತೀತರವ್ದು ಜಾತ್ಯಾತೀತರವ್ದು ಅದು ಧರ್ಮಾತೀತರಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಜಾತಿ ಬೇರೆ ಧರ್ಮ ಬೇರೆ. ಧರ್ಮ ಒಂದು ಮಾನವ ಧರ್ಮ, ಅದೆಲ್ಲ ಒಂದೇ ಅಂತ ಹೇಳ್ಬಹುದು. ಆದ್ರೆ ನಿಮ್ಮ ಧರ್ಮ ಮೇಲೆ ನಮ್ಮ ಬೇರೆ ಕಡೆಗೆ ಇಂಥ ಒಂದು ಅವಹೇಳನಕಾರಿಗೆ ಸಹ ನಾವು ಇವತ್ತು ಸಪೋರ್ಟ್ ಮಾಡ್ತೇವೆ ಅಂತ ಆದ್ರೆ ಅದು ಬಹಳ ಒಂದು ಅವನತೆಯ ಒಂದು ಲಕ್ಷಣ. ಈ ದೇಶ ಯಾರಿಗೆ ಸಂಬಂಧಪಟ್ಟದ್ದು, ಯಾರು ಕಟ್ಟಿದ ದೇಶ? ನಮ್ಮ ದೇಶಕ್ಕೆ ಒಂದು ಇತಿಹಾಸ ಯಾವಾಗ ಪ್ರಾರಂಭ ಆಗಿದೆ ಹೇಳುವಂತದ್ದಿಲ್ಲ. ಜಗತ್ತಿನಲ್ಲಿ ಯಾವ ರಾಷ್ಟ್ರವಾದರೂ ಸಹ ಅದಿಂತನೇ ಇಸ್ವಿಗೆ ಪ್ರಾರಂಭ ಆಯ್ತು, ಇಷ್ಟು ವರ್ಷಕ್ಕೆ ಶುರು ಆಯ್ತು, ಇಷ್ಟು ವರ್ಷಕ್ಕೆ ರಾಜಕೀಯ ಶುರು ಆಯ್ತು. ನಮ್ಮ ದೇಶ ಕೊಟ್ಟ ಹಿಂದೂಸ್ತಾನ ಯಾವಾಗ ಪ್ರಾರಂಭ ಆಗಿದೆ, ಹೇಗೆ ಪ್ರಾರಂಭವಾಗಿದೆ? ದೇವರು ಸೃಷ್ಟಿ ಮಾಡುವಾಗ ಇದನ್ನು ದೇವಭೂಮಿ ಹೇಳಿ ಅದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇದಕ್ಕೆ ದೇವಭೂಮಿ ಅಂತ ಹೇಳ್ತೇವೆ, ಇದು ಪುಣ್ಯ ಭೂಮಿ ಹೌದು ನಮ್ಗೆ. ಅಂತ ಒಂದು ಈ ನಮ್ಮ ಪವಿತ್ರವಾದ ನೆಲವನ್ನು ಎಷ್ಟೋ ಮಂದಿ ಅದರ ನಂತರ ಈ ದೇಶವನ್ನು ಹಾಳು ಮಾಡಲಿಕ್ಕೆ ಊನರು, ಗ್ರೀಕರು, ಆಂಗ್ಲರು, ಮೊಘಲರು, ಅದು ಎಷ್ಟು ನಮ್ಮನೆ ವಿದೇಶದಿಂದ ಬಂದು ಇಲ್ಲಿ ದಾಳಿ ಮಾಡಿ ಅಲ್ಲಿಂದ ಸಾಕಷ್ಟು ಸಂಪತ್ತನ್ನು ದೋಚಿಕೊಂಡು ಹೋದಂತ ಅನ್ಯ ಧರ್ಮೀಯರು. ಆದ್ರೂ ಸಹ ಇಷ್ಟೊಂದು ನಮ್ಮಂತೆ ದೋಚಿಕೊಂಡು ಹೋದ್ರೂ ಸಹ ಇನ್ನೊಂದು ಸಹ ಬಾಳಿ ಬದುಕಿ ಮರ್ಯಾದೆಯಿಂದ ಇದ್ದೇವೆ. ಕಾರಣ ನಮ್ಮಲ್ಲಿದ್ದ ಒಂದು ಗುರಿ ಏಕತೆ. ನಾವು ಎಷ್ಟು ಬೇರೆ ಬೇರೆ ಅಂತ ಆದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಜವಾಬ್ದಾರ ನಾವು. ಹಾಗಾಗಿ ಒಂದು ಮಂತ್ರ ನಮ್ಗೆ ಸಂಘಪಟ್ಟಿತು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು, ನಮ್ಮ ಧರ್ಮ ಎಲ್ಲ ಒಂದು, ನಾವು ನಂಬುವ ದೇವರೆಲ್ಲ ಒಂದು. 33 ಕೋಟಿ ದೇವರು ಅಂತ ಹೇಳ್ತೇವೆ ನಾವು, ನಮ್ಗೇನು 2 ದೇವರನ್ನ ಜಾಸ್ತಿ ಆಗುದಿಲ್ಲ. ಅಲ್ಲ ಆಗ್ಲೇ ಯೇಸು ಕ್ರಿಸ್ತ ನಮ್ಗೇನು ಜಾಸ್ತಿ ಆಗಲ್ಲ, 33 ಕೋಟಿ 2 ದೇವತೆಗಳಾಗಿರ್ಬಹುದು. ವಿಷಯ ಎಂತದ್ದು ಅಂತ ಹೇಳಿದ್ರೆ ನಾವು ಹೇಳುದು ಗೀತೆಯಲ್ಲಿ ಆದ್ರೆ ಹೇಳುವಂತಹದ್ದು ಪ್ರತಿಯೊಬ್ಬರ ಒಂದು ಆ ಹೃದಯದಲ್ಲಿರುವ ಆತ್ಮನೇ ದೇವರು ಅಂತ. 33 ಕೋಟಿ ಉಂಟು ಹೇಳುವಂತದ್ದಲ್ಲ, ಆದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆ ದೇವಾಂಶ ಉಂಟು, ಅದು ಹೋದ್ರೆ ಅಂತದ್ದುಂಟು ಮತ್ತೆ ಏನಿಲ್ಲ. ಹಾಗಾಗಿ ಜೀವವೆಂಬುದೇ ಒಂದು ಅದು ನಮ್ಮ ದೇವರು. ಅದಕ್ಕೋಸ್ಕರ ನಾವು ಹೇಳ್ತೇವೆ 33 ಕೋಟಿ ದೇವತೆಗಳು. ಜನರಿಗೆ ಅದರಲ್ಲಿ ಆ ಧರ್ಮ ಬೇರೆ ಈ ಧರ್ಮ ನಮ್ಮಲ್ಲಿಲ್ಲ. ನಾವು ಲೋಕ ಸಮಸ್ತ ಸುಖಿನೋಭ ಅಂತ ಹೇಳ್ತೇವೆ. ಪ್ರತಿ ಇಡೀ ಈ ಭೂಮಿ ಫಲವತ್ತಾಗಲಿ, ಕಾಲ ಕಾಲಕ್ಕೆ ಮಳೆ ಬರಲಿ, ಕಾಲ ಕಾಲಕ್ಕೆ ಬರುವಂತಹ ಋತು ಸಮಗಳು ಬರಲಿ, ಆವಾಗ ಆಗುವ ಮೆಳೆ ಬೆಳೆಗಳು ಎಲ್ಲ ಆಗ್ಲಿ, ಜಗತ್ತಿಗೆ ಎಲ್ಲ ಅದು ಒಂದು ಸಾಕಷ್ಟು ಬೆಳೆ ಅನ್ನ ಆಹಾರ ಕೊಡುವಂತಹ ಆ ಕೊಡುವ ದೇವರೇ, ಪ್ರಪಂಚಕ್ಕೆ ಶಾಂತಿ ಕೊಡುವಂತ ಹೇಳುವಂತಹದ್ದು ನಮ್ಮ ಪ್ರಾರ್ಥನೆ. ಹೀಗೆ ನಾವು ಮಾಡು ಪ್ರತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯನ ಮಾರ್ಗೇನ ಮಹಿಮಹೇಶಂ ಗೋಬ್ರಾಹ್ಮಣ ಶುಭಮಸ್ತಂ ಲೋಕ ಸಮಸ್ತ ಸುಖಿನೋ ಭವಂತು. ಯಾವ ಧರ್ಮದಲ್ಲೇ ಇದ್ದು ಲೋಕ ಸಮಸ್ತ ಸುಖಿನೋ ಭವಂತ ಹೇಳುವಂತದ್ದಿಲ್ಲ. ಹಾಗಿದ್ರೆ ಜಾತೀಯತೆ ಯಾರಿಗೆ, ಧರ್ಮಾಂಧತೆ ಎಲ್ಲಿ, ಯಾಕೆ ನಮ್ಗೆ ಹೇಗೆ ಮಾಡುವಂತ ಸಾಧ್ಯತೆ ಗೊತ್ತಾಗುದು. ಆವ ನಮ್ಗೆ ಎಲ್ಲರೂ ಬೇಕು, ನಾವು ಯಾರಿಗೂ ಬೇಡ, ಯಾವ ಧರ್ಮದವರಿಗೂ ನಾವು ಬೇಡ. ಪರಿಸ್ಥಿತಿ ಇವತ್ತು ಎಲ್ಲಿ ಬಂದಿದ್ರು ಅವಾಗ ಹೇಳಿದ್ರು. ಮೊನ್ನೆ ಮೋದಿ ಅವರು ಸಹ ಹೇಳಿದ್ರು ಪರಿಸ್ಥಿತಿ ಗಾಂಧಾರ ಅಂತ ಹೇಳಿದ ಕಾಬೂಲು ಅಂತ ಅಫ್ಘಾನಿಸ್ತಾನ ಹೇಳಿದ್ರೆ ನಮ್ಮದು ಗಾಂಧಾರ ದೇಶ, ಅದು ಭಾರತಕ್ಕೆ ಒಂದು ಇದ್ದಂತ ದೇಶ ಮಧ್ಯೆ ಎಂತೂ ಆಗಲಿ. ಅಲ್ಲಿ ಒಂದು ದೊಡ್ಡ ಎಷ್ಟೋ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಒಂದು ಇದ್ದ ಒಂದು ಬುದ್ಧನ ಮೂರ್ತಿಯನ್ನು ಈ ತಾಲಿಬಾನಿಗಳನ್ನು ಅದು ಲೆಕ್ಕ ಬಿಗದಷ್ಟು ಮೌಲ್ಯದಂತ ಅದು ಒಂದು ಬೌದ್ಧನ ಮೂರ್ತಿ ಅದನ್ನ ಹೊಡೆದು ಹಾಕಿದ ಈ ಜನ. ಅದೇ ಮೋದಿ ಅವರು ಮೊನ್ನೆ ಹೇಳ್ತಾರೆ, ಒಂದು ಸರ್ತಿ ಗಜನೆಗೆ ಹೋಗಿ ವಾಜಪೇಯಿ ಅವರು ಹೇಳಿದ್ರು
ನನಗೆ ಒಂದು ಸತ್ಯ ಅವರು ಮಂದಾರಕ್ಕೆ ಹೋಗುವಾಗ ಅಫ್ಘಾನಿಸ್ತಾನಕ್ಕೆ ಹೋಗುವಾಗ ನಮ್ಮ ಒಂದು ಸತ್ಯ ಗಜನಿ ನೋಡಬೇಕು ಹೇಳಿ ಗಜನಿ ಯಾಕೆ ನೋಡಬೇಕಂತ ರಾಜ್ಯ ಇವರು ಕೇಳುವಾಗ ಅವರು ಮತ್ತೆ ಮಾತಾಡಲಿಲ್ಲ ಆದ್ರೆ ಇಲ್ಲೇ ಬಂದು ಬೇಕಂದ್ರೆ ಗಜನಿ ಅಂತ ಹೇಳಿದ್ರೆ ಗಜನಿ ಮೊಹಮ್ಮದ್ ಎಲ್ಲ ಇದರಿಂದ ಪಡೆದ ಸಂಪತ್ತು ಕೊಡ್ತಾರಲ್ವಾ ಇಷ್ಟೆಲ್ಲ ಕೊಂಡೋಗಿ 17 ಬಾರಿಯ ದೇವಸ್ಥಾನ ಅದನ್ನು ಹುಡಿ ಮಾಡಿ ಅದನ್ನು ಅಲ್ಲಿದ್ದ ಬಾಗಿಲೆಲ್ಲ ಬಂಗಾರದ ಬಾಗಿಲು ಅವಾಗ ಸೋಮನಾಥೇಶ್ವರ ದೇವಸ್ಥಾನದ್ದು ಇದನ್ನೆಲ್ಲ ಅವ್ರಿಗೆ ಅಫ್ಘಾನ ಗಜನಿ ಮೊಹಮ್ಮದ್ ಕೊಂಡೋದಂತ ಎಲ್ಲಿ ಉಂಟು ಹೇಳಲಿಕ್ಕೆ ಅವ್ರು ಕೇಳಿದಂತೆ ಯಾಕಂತ ಹೇಳಿದ್ರೆ ಯಾವ ದೇಶದಲ್ಲಿ ಸಹ ಇಲ್ಲಿಂದ ತಕ್ಕೊಂಡು ಹೋಗಿ ದೋಚಿಕೊಂಡು ಕೊಂಡು ಹೋದದ್ದು ಸ್ವತ್ತು ಎಲ್ಲಿಯೂ ಎತ್ತು ಉಳಿದಂತದ್ದು ಹೇಳಿಲ್ಲ ಹಾಗಾಗಿ ಈ ನಮ್ಮ ದೇಶ ಯಾವುದಕ್ಕೆ ಹುಟ್ಟಿರುವ ಅದಕ್ಕೆ ಸಾವು ಸಹ ಇಲ್ಲ ಯಾರು ಹೇಳಿಸಬಹುದು ಯಾಕಂದ್ರೆ ನಮ್ಮ ದೇಶಕ್ಕೆ ಹುಟ್ಟೇ ಇಲ್ಲ ಹಾಗೆ ಸಾವು ಬರುವುದಾಗೆ ಎಷ್ಟು ಆಕ್ರಮಗಳಿದ್ದು ಸಹ ನಾವು ಇನ್ನು ಸಹ ಜೀವಂತವಾಗಿ ಇದ್ದೇವೆ ನಮ್ಗೆ ಬದುಕಲಿಕ್ಕೆ ಗೊತ್ತುಂಟು ಆಡ್ಲಿಕ್ಕೂ ಗೊತ್ತುಂಟು ಇಂತಹ ಒಂದು ವ್ಯವಸ್ಥೆ ನಮ್ಮ ದೇಶದ ಒಂದು ನಾವು ಘಟನೆ ಬರಿಬೇಕಂತಾದ್ರೂ ಸಹ ನಮ್ಮ ದೇವರ ಮುಂದೆ ಬಂದಿಟ್ಟಿದ್ದಾರೆ ಹಾಗಾಗಿ ನಾವು ಕಂಡಾಪಟ್ಟೆ ಒಂದು ಹೆದರುವಂತ ಅಗತ್ಯಲ್ಲ ವಿಜಯ ಇಷ್ಟೇ ಬೇಕು ನಮ್ಗೆ ನಾವೆಲ್ಲ ಒಟ್ಟಿಗೆ ಇರುವಂತಹದ್ದು ನಮ್ಮಲ್ಲಿ ಏಕತೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲದೆ ಅನಾವಶ್ಯಕ ನಾವು ಇನ್ನೊಬ್ಬರ ದೋಷವನ್ನು ನಮ್ಮಲ್ಲಿ ಹಾಕುವಂತದ್ದು ಸರಿಯಲ್ಲ ಯಾಕಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಒಂದುಂಟು ಸಂಘದ ಕಾರ್ಯಕರ್ತರಲ್ಲಿ ನಾವು ಯಾರಿಗೋಸ್ಕರ ಮಾಡಿದ್ರೆ ಇದು ದೇಶಕ್ಕೋಸ್ಕರ ನನ್ನ ಸ್ವಂತ ಸೇವೆ ಎಷ್ಟು ದೊಡ್ಡ ಮನುಷ್ಯ ಆಗಲಿ ಎಷ್ಟು ಸಣ್ಣ ಮನುಷ್ಯ ಆಗ್ಲಿ ನಾನಿವತ್ತು ಒಂದು ಆರ್ಥಿಕವಾಗಿ ದೊಡ್ಡ ಮನುಷ್ಯನಾದ್ರೂ ಸಹ ನಮ್ಮಲ್ಲಿ ಕೆಲಸದವರಿದ್ದಾರೆ ಅವ್ರು ನಾವು ಸಂಘವನ್ನು ಪ್ರಾರಂಭ ಮಾಡ್ತೇವೆ ಅವ ಉತ್ತಿಷ್ಟ ಹೇಳಿದ್ರೆ ನಾನು ಕೂತ್ಕೊಂಡು ಅವ್ರು ನಿಲ್ಬೇಕು ಓಡ್ ಅಂತ ಹೇಳಿದ್ರೆ ಓಡ್ಬೇಕು ನಾನು ಒಂದು ಸಾವುಕಾರ ಅಂತ ಹೇಳಿ ಬರೋದಿಲ್ಲ ಸಂಘದಲ್ಲಿ ಅಂತ ಹೇಳಿದ್ರೆ ಈ ಒಂದು ಶಿಸ್ತು ಇಲ್ಲಿ ಯಾವುದೇ ಒಂದು ಅದರಲ್ಲಿ ಆರ್ಥಿಕವಾಗಿ ಸಮಾನತೆ ಅಂತ ಹೇಳುವಂತಹದ್ದು ಅದು ಆರ್ಥಿಕ ಪರಿಸ್ಥಿತಿಯೇ ಬರುದಿಲ್ಲ ನಿನ್ನ ಕರ್ತವ್ಯವನ್ನು ನೀನು ಮಾಡು ಬಾಕಿದ್ದು ನಮಗೆ ಬಿಡಿ ಕೃಷ್ಣ ಹೇಳುದಂತದ್ದು ನಿನ್ನ ಕರ್ತವ್ಯವನ್ನು ನೀನು ಮಾಡು ಫಲಾಪಿ ನಮ್ಗೆ ಕೊಡಿ ನಾವು ಇವತ್ತೇ ನಾವು ಎಲ್ಲವನ್ನು ನಮ್ಗೆ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳುದು ಇದೆಲ್ಲ ಉಚಿತ ಎರಡು ದಿವಸಕ್ಕೆ ಮಾತ್ರ ಇರ್ತದೆ ದೀರ್ಘಕಾಲಕ್ಕಿಂತ ಸಾಕಾಗುದಿಲ್ಲ ಅಂತ ಎಂತದಾಗಲಿ ಇವತ್ತು ನಮ್ಮ ಮಾನ್ಯ ಮಂತ್ರಿಗಳು ನಮ್ಮ ಒಂದು ಆಶೆ ಅವರು ನಮ್ಗೆ ಒಂದು ಸಿಕ್ಕಿದ ಒಂದು ಭಾಗ್ಯ ಅದು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮದ ಒಂದು ನಾವು ಯಾವುದೇ ಕಾಲಕ್ಕೆ ಇದ್ರೆ ನಮ್ಗೆ ಡಿಪಾಸಿಟ್ ಎಲ್ಲಿ ಸಿಗುವಂತದ್ದಿಲ್ಲ ಅತಿಯೇ ಕಡಿಮೆ ಅಂದ್ರೆ ಒಂದು ವಿಜಯಕುಮಾರ್ ಚುನಾವಣೆಯಲ್ಲಿರುವಾಗ ಅದು ನಮ್ಮ ಪಕ್ಷ ಅಲ್ಲ ಬೇರೆ ಪಕ್ಷದಲ್ಲಿ ಇರುವಾಗ ಅದು ಸಮೇತ ನಾವೆಲ್ಲ ಒಟ್ಟಿಗೆ ಮಾಡುವಾಗ ನಮ್ಮ ಪಕ್ಷದಲ್ಲಿ ನಾವೊಂದು ಪಕ್ಷ ನಡುವೆ ಜನತಾ ಪಕ್ಷ ಆಯ್ತು ಬಿಜೆಪಿ ಜನಸಮ್ಮತಿ ಸರಿ ಆಗ ಒಂದು ಅತಿ ಕಮ್ಮಿ ಹೇಳಿದ್ರೆ 5000ಕ್ಕೆ ನಾವು ಲೀಡ್ ಕಮ್ಮಿ ಬಂದಿದೆ ಅದ್ರ ನಂತರ ಆಗ್ಲೇ ಅದ್ರ ಮುಂಚೆ ಆಗ್ಲೇ ಎಲ್ಲ ಅರ್ಧ ಓಟ್ ಸಾಯಿಲ್ಲ ನಮ್ಗೆ ಕಾರ್ಮಾಸ್ ಓಟು ಇಂತಹ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದಂತ ನಾವು ಜನ ಹಾಗಾಗಿ ನಮ್ಗೆ ಆದ್ರೆ ನಮ್ಗೆ ಆದ್ರೆ ಸೋಲಿನಲ್ಲಿ ಸೋಲೇ ನಾವು ಗೇಲ್ ಅಂತ ಹೇಳುದು ನಮ್ಗಲ್ಲ ಆದ್ರೆ ನಾವು ಯಾವತ್ತೂ ನಮ್ಮ ಪ್ರಯತ್ನವನ್ನು ಎಂದೂ ಬಿಡಲಿಲ್ಲ ಎಲ್ಲೋ ಚುನಾವಣೆ ಆಗಲಿ ಒಂದು ನಮ್ಮನೆ ಸರ್ ಹಾಕ್ಲೇಬೇಕು ನಮ್ಗೆ ಈಗ ಯಾವುದೇ ಉನ್ನರೆ ಕುಂದಾಪುರ ಬೇಕಿದ್ರೆ ಕುಂದಾಪುರ ಮುಟ್ಬಿದ್ರೆ ಮುಟ್ಬಿದ್ರೆ ಯಾವ್ದು ಬ್ರಹ್ಮಾವರ ಆದ್ರೆ ಬ್ರಹ್ಮಾವರ ಎಂತದಲ್ಲ ಅವರಿಗೆ ತಯಾರಿ ಮಾಡಿ ಒಂದು ನಾಮಿನೇಷನ್ ಹಾಕುವಂತ ಒಂದು ಹುಚ್ಚಿತ್ತು ವಿಜಯಕುಮಾರ್ ಕೆಲವು ಸರ್ ಆದ್ರೆ ಪಬ್ಬರ ಮರಳತ್ತೆ ಅಂದಿದೆ ಯಾಕೆ ಗೊತ್ತಿಲ್ಲ ನನಗೆ ಇಂಥದ್ದು ಅಂದ್ರೆ ಅಷ್ಟವ್ರು ಯಾಕೆ ಅಷ್ಟಾದ್ರಲ್ಲಿ ಒಂದು ಯಾಕೆ ನನ್ಗೆಂತದ್ದು ಬೇಡ ಆದ್ರೆ ಈ ಸಂಘಟನೆ ಉಳಿಬೇಕು ಈ ಪಕ್ಷ ಉಳಿಬೇಕು ಇದು ಜನರ ಹಿತ ಮಾಡುವ ಪಕ್ಷ ಇದು ನಿಜವಾಗಿ ಬಡವರ ಪಕ್ಷ ಇದರಲ್ಲಿ ಸಮಾನತೆ ಉಂಟು ಹೇಳುವಂತದ್ದು ಮಾತ್ರ ನಾನು ನಿಮಗೆ ಈ ಸಂಬಂಧದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರ ಇದೊಂದು ಧಾರ್ಮಿಕ ಕ್ಷೇತ್ರ ಪ್ರತಿ ಒಂದು ಕಡೆಗೆ ನಾವು ಇಷ್ಟು ಜನ ಇದ್ದು ಸಹ ನಮ್ಮ ಜಾಗ ನಮ್ಗೆ ಸಿಗುವಂತಹ ಪರಿಸ್ಥಿತಿ ಇರಲಿಲ್ಲ ಈಗ ಇವ್ರು ಹೇಳಿದ್ರು ಬಹಿರಂಗದವರು ಎಲ್ಲ ಕರ್ನಾಟಕದಲ್ಲಿ ಸಾಧಾರಣ 400 ಎಕರೆ ಎಷ್ಟು ಜಾಗ ತಿಳ್ಕೊಂಡಿದ್ದಾರೆ ಹೇಳಿ ನಿಜವಾಗಿ ಹೋಗುವಂತಹ ಜಾಗ ಯಾರಿಗೂ ಆಸಕ್ತಿ ಹೇಳುವಂತದ್ದಿಲ್ಲ ಕಾರಣ ಇಷ್ಟ ನಮ್ಮಲ್ಲಿ ಹಲವು ನಮ್ಮನೆ ಜಾತಿಗಳು ವಿಭಿನ್ನ ಭೇದ ಭಾವಗಳು ಈಗೆಲ್ಲ ಇದ್ದದ ಆದ್ರಿಂದ ಇದು ನಾವೆಲ್ಲ ಒಟ್ಟಿಗೆ ಒಂದು ಕಡೆಯಲ್ಲಿ ಸೇರಿ ಅದರಲ್ಲಿ ನಾವು ಅದರಲ್ಲಿ ವಿಪರೀತ ಅದರಲ್ಲಿ ನಾವು ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ನಾವು ಏನ್ ನೆನೆಸಿದ್ದೇವೆ ಅದು ಆಗ್ತದಿಂದ ಮುಂದಕ್ಕೆ ಖಂಡಿತವಾಗ್ತದೆ ಕಾರಣ ಇವತ್ತು ನಮ್ಗೆ ಅಧಿಕಾರವೂ ಸಿಕ್ಕಿದೆ ನಮ್ಗೆ ಬೇಕಾದಂತ ಇದ್ರದ್ದೆ ಈ ನಿಮ್ಮ ಸಂಸ್ಥೆ ಈಗ ಭಜನೆ ದಳದಾಗಲೇ ಅವ್ರ ಭಜನೆ ದಳದಿಂದ ಬಂದದ್ದು ಹಾಗಾಗಿ ಅಂತವರು ನಿಮ್ಗೆ ಯಾವಾಗ ಸಿಕ್ಕಿದ್ದಾರೆ ಇಷ್ಟು ಒಂದು ದೊಡ್ಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಶಕ್ತಿಯನ್ನು ಈ ಹಿಂದುತ್ವದ ವಿಚಾರದ ಧಾರೆಯನ್ನು ಪ್ರತಿಯೊಬ್ಬರ ಹೃದಯದಲ್ಲಿ ಅದನ್ನು ಆಳವಡಿಸಿ ಅದನ್ನು ಉತ್ತೇಜನಗೊಳಿಸಿ ಅದನ್ನು ಬೆಳಕಿಗೆ ತಂದಂತಹ ಪುರುಷ ಸುನೀಲ್ ಕುಮಾರ್ ನಮ್ಮ ಅಂತ ಒಂದು ಆ ಶಕ್ತಿ ಆ ಪ್ರಭಾವ ಆ ಪ್ರತಿಭೆ ಅವರಿದ್ದರಿಂದ ಎಲ್ಲರಿಗೂ ಪ್ರತಿಭೆ ಕೊಡುವಂತ ಒಂದು ದೀಪದ ದೀಪ ಅಂತ ಹೇಳಿ ಎಲೆಕ್ಟ್ರಿಕ್ ಬೆಳಕು
ಈ ಬೆಳಕನ್ನು ಕೊಡುವಂತ ಈ ಸಮಾಜಕ್ಕೆ ಬೆಳಕು ಕೊಡುವಂತ ಈ ರಾಷ್ಟ್ರಕ್ಕೆ ಬೆಳಕು ಕೊಡುವಂತ ಈ ರಾಜ್ಯಕ್ಕೆ ಬೆಳಕು ಕೊಡುವಂತ ಆ ಶಕ್ತಿ ಅವರಲ್ಲಿ ಇವತ್ತು ಉತ್ಪನ್ನ ಆಗಿದೆ. ಈಗ ಮುಂದೆ ನಾನು ಹೇಳಿದ್ದು ಯಾಕೆ ಅವರ ಪ್ರತಿಭೆ ಎಷ್ಟೇ ಹೇಳು ಅಂತ ಹೇಳಲಿಕ್ಕಿಲ್ಲ. ನಾನು ಕೆಲಸ ಕಡೆಯಿಂದ ಹಿಡಿದಮ್ಮ 224 ಎಂಎಲ್ಎಗಳಲ್ಲಿ ಸಹ 223 ಎಂಎಲ್ಎ 224ರಲ್ಲಿ ಸುನೀಲ್ ಕುಮಾರ್ ಒಬ್ರು. ಯಾಕಂದ್ರೆ ರಾಜಕೀಯಕ್ಕೆ ಹೇಳಿದಂತ ಈ ವ್ಯಕ್ತಿ ಯಾವುದೇ ಯಾವ ನಮ್ಮನೆಯಲ್ಲಿ ಯಾರ ತಲೆಯಲ್ಲಿ ಎಷ್ಟು ಕೂದಲು ಉಂಟು ಅದರ ಅರ್ಥ ಎಲ್ಲವನ್ನು ಅವರು ಹೇಳುವಂತಹದ್ದು. ಅಷ್ಟು ಯಾವರಿಗೆ ನಾರಾಯಣ ಪದವಿ ಮಾಡಬೇಡ ಮತ್ತೊಂದು ಪದವಿ ಮಾಡಬೇಡ. ಅಷ್ಟು ನಮ್ಮನೆ ಒಂದು ರಾಜಕೀಯಕ್ಕೆ ಬೇಕಾದ ಆ ಒಂದು ಶಕ್ತಿ ನಮ್ಮ ಹತ್ರ ಇರುವಾಗ ನಾವು ಯಾವುದಕ್ಕೆ ಇವತ್ತು ನಮ್ಮ ಬಗ್ಗುವ ಅಗತ್ಯವೇ ಇಲ್ಲ. ಹೀಗಾಗಿ ನಾನು ಈ ಸಂಬಂಧದಲ್ಲಿ ರಾಜಕೀಯ ತಂದು ಗೊತ್ತಿಲ್ಲ ಎಂತದ್ದು ಆಗಲಿ, ಆದ್ರೆ ನನ್ನ ಸಿದ್ಧಾಂತದ ಪ್ರಕಾರ ನಾನು ಮಾತಾಡ್ತಾ ಇದ್ದೇನೆ ಅಂತ ಏನಾದ್ರು ತಗೊಳ್ಳಿದ ನನ್ನ ಕ್ಷಮಿಸಿ. ಪೂರ್ವದ ಪಾತ್ರ ಮಿತಿ ರಚನೆ ಬೋಳ ಪ್ರಭಾಕರ ಕಾಮತರಿಗೆ ಸೊಮ್ಮೆಲು ಸಂದಾಯಿತ ಮತ್ತೊಂದು ಲೇಸದ ತುಂಬದ ಪಾತ್ರ ಉದಿಪಣದ ಕುಡಂಜಿ ಪುಣ್ಯಕೈ ಎಂ ಕೆ ವಿಜಯಕುಮಾರ್ ರೇ. ಅನ್ಯಾಯ ಅಧರ್ಮ ಅಳಿತದೆ, ಅಸತ್ಯ ಅನ್ಯಾಯನು ಕೊಳಿತದೆ, ನ್ಯಾಯ ಧರ್ಮ ಸತ್ಯದ ಅಡಿಟೆ, ನ್ಯಾಯದಪ್ಪಿನ ಮಟ್ಟೆಲೆಡೆ ಚಾಕ್ರಿ ಮಂದಿನಾರೆ ನ್ಯಾಯವಾದಿಲು ಇಮೇರು ಮಂದಿನ ಎಟ್ಟೆ ಕಸುಬು ತಿಕ್ಕಿಡೆ ಇಮೇರಿಗೆ ರಾಜ್ಯೋತ್ಸವ ಪ್ರಶಸ್ತಿದ ಗೌರವ ಹಿಂದುಲಿನ ಭಕ್ತಿ ಮೂಡು ಅಯೋಧ್ಯದ ಶ್ರೀರಾಮ ಮಂದಿರದ ನಿರ್ಮಾಣಗೂ ನ್ಯಾಯ ತೆಪ್ಪದು ಕೊರಿನ ಸರ್ವೋಚ್ಚಾಲಯದ ನ್ಯಾಯಾಧೀಶರೇ ಇಮೇರಿನ ಪಟ್ಟ ಕಟ್ಟ ಶಿಷ್ಯ ಪಟ್ಟಿಡವು ನಮ್ಮ ಪೆರ್ಮೆ. ಇನಿ ಈ ಸಾನ್ನಿಧ್ಯದ ನ್ಯಾಯದ ಮರ್ಗಿಲ್ಲ ಬೇಲೆ ಮತ್ತು ದಿಪ್ಪಿನಾರೆ ಎಂ ಕೆ ವಿಜಯಕುಮಾರ್ ಈ ಪೊತ್ತು ಉದಿಪಣದ ಪಾತ್ರ ಬಿತ್ತರು ರಟ್ಟು ಪಾತ್ರ ವಿಜಯಕುಮಾರ್ ಎಂದು ಹೆತ್ತು ಬಿತ್ತು ನಾಳೆ ಇದ ಕೊಡಿಟ್ಟು ಎಲ್ಲಿ ಮುಟ್ಟ ಎಗಲ್ನ ಶಕ್ತಿದ ಮಂತ್ರಿ ಇಂಧನ ಮಂತ್ರಿ ಈ ದನ ರಡ್ಲ ಉಂಟು ಇಂಧನ ನಂಡ ದುಡ್ಡು ಆಯ್ತು ರೊಟ್ಟು ಕನ್ನಡ ಲೊಡ್ಡು ಸಂಸ್ಕೃತಿ ಲೊಡ್ಡು ಇನಿ ಯಾರನ್ನ ಅಭಿನಂದನೆ ಮಾಡ್ತಾರೆ ನಮ್ಮ ಮಾತ ಸೇರ್ತು ಎಂಕ್ ಈ ಸಭೆ ತುಗಿಕೊಂಡಿದ ಎನ್ನ ವಿಷಯದ ಪಂಡ್ಯರು 35 ವರ್ಷಕ್ಕೆ ದುಂಬು ಈ ಚುನಾವಣೆ ನಡೆದಿನ ವಿಷಯ ಇನಿ ಸುನೀಲರು ಏತು ಭಾಗ್ಯವಂತೆ ಬಂದದ್ದು ಬಗ್ಗೆ ಅಂದಾಜೆ ಅಂತ ಅಭಿನಂದನೆ ಮಾಡ್ತಾರೆ ನಮ್ಮ ಮಾತಾಡಲು ಸೇರ್ದು ಆಗ ಆರನೇ ಈ ಸ್ಥಾನಕ್ಕೂ ಕಣತ್ತನ ಹಾಕಲಿ 2014 ಇಸ್ವಿಡ್ದು ಇನಿ ಮುಟ್ಟ ಆರ ಬೆರಿಟ್ಟು ಬೆರೆ ಸಹಾಯ ಬಂತಂದು ಹೋರಾಟ ಬಂತಂದು ಭಂಗ ಬರಂದು ಮಂದು ನಂಚಿನ ಈ ಸಂಘಟನೆದ ಈ ಜವನೀರಕ್ಕೆ ಸುರುಟಿಯನ್ನ ಅಭಿನಂದನೆ. ಇಡೀ ಕಾರ್ನಡ ಈ ಬಿಜೆಪಿದ ಪತಾಕ ಈ ಪರ್ಪಲದ ಗುಡ್ಡದ ಎತ್ತರಡು ಏನೊಂದು ನನ್ನ ಇನಿ ವಿಧಾನಸೌಧಡು ಈ ನನ್ನದ ಎಲ್ಲ ಹಿಂದುತ್ವದ ಈ ನಾಯಕೆ ವಿಧಾನಸೌಧಡು ಕುಳ್ಳಡು ನಾಣ ಎಡ್ಡ ಸ್ಥಾನಡು ಗೌರವಡು ಏನೊಂದು ಬರಡು ನಾಣ ಈ ಏಳಿಗೆಗೆ ಪೂರ ಕಾರಣ ಆತನ ನಿಖಿಲ ನನಗು ನಾವು ಎಂಗೆಲ್ಲ ಮನಸ್ಸು ಉಂಡು ಸ್ವಾಮಿ ಮಾತಾಡಲವನ್ನ ನೆನಪು ದೇವರು ಎಂಚಿನ ಒಂದು ಅದ್ಭುತ ಬದಲಾವಣೆ ಈ ಕ್ಷೇತ್ರಗಳು ಸುನಿಲಾರ್ನಗರಿಗೆ ಶ್ರೀಕೃಷ್ಣ ದೇವಾಲಯ ಜೈನನಗರಿಗೆ ಗೋಮಠೇಶ್ವರ ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ವೆಂಕಟರಮಣ ದೇವಸ್ಥಾನ ವಿಶ್ವಕರ್ಮ ಬ್ರಾಹ್ಮಣರಿಗೆ ಕಾಳಿಕಾಂಬ ರಾಣಿದಗರಿಗೆ ಒಂದು ದೇವಸ್ಥಾನ ಉಂಟು ಉಚ್ಚಂಗಿ ರಣವೀರ್ಯರ ನಕಲಿಗೆ ಬೊಕ್ಕೊಂಜಿ ವರ್ಷ ಬರೆಯಾನ ಎಲ್ಲಿ ಪುನಃ ಕಡ್ಗವತಂತು ಅಂದಿತ್ತೆ ಆಯ್ತು ಬಸ್ ಸ್ಟ್ಯಾಂಡ್ ಕೈತಲ್ಲಿ ಒಂಜಿ ತಿಗಳರ ನಕಲಿಗೆ ಒಂದು ದೇವಸ್ಥಾನ ಎಗಲ್ಲ ಮನ್ನಾರ ದೇವಸ್ಥಾನ ಕಾಲ್ನಡೆದಲ್ಲ ದೇವಸ್ಥಾನ ಕಮ್ಮಿಯ ಯಾಕಡೆ ಏನು ಪಾತ್ರೆಗಳು ಪಂಡರು ಈ ಧರ್ಮ ಭೂಮಿಡಿ ಮಾತರೆಗೆ ಒಂದು ದೇವಸ್ಥಾನ ಬೇದ ಬೇದ ಜಾತಕರಿಗೆ ಅಕಲಗಳ ಆರಾಧ್ಯ ದೈವದ ದೇವಸ್ಥಾನ ಆಗ ಈ ಮಣ್ಣದ ದೈವ ಈ ಮಣ್ಣಡೆ ಜೈನೆ ಬಿಲ್ಲವೇ ಪ್ರತಿ ಒಂದು ಜಾತಿದೆ ಗೌಡ ಸರಸ್ವತ ಪ್ರಾಣಿ ಯಾವು ಪ್ರಾಣಿ ಯಾವು ವಿಶ್ವಕರ್ಮ ಪ್ರಾಣಿ ಯಾವು ಮಾತರಲ್ಲ ಈ ಮಣ್ಣದ ದೈವದ ನಂಬುದು ಬರ್ತದೆ ಅಂಚಿನ
ಈ ಕ್ಷೇತ್ರ ಪರಪರಡೆ ಕಲ್ಕುಡ ಕಲ್ಲುಟಿ ಮಣ್ಣದ ದೇವಲ ನಾಯ್ಕು ಮುಂದಕ್ಕೆ ಮಾತಾಡಲ ಕೈ ಮುಟ್ಟುಬೋ ಈ ಕ್ಷೇತ್ರ ನೀ ಲಕ್ಕದುಂತಾಯಿನ ಕೀರ್ತಿ ಈ ಜಮನೇರ್ ನಾಯ್ಕು ಕೈಕೋಸ್ಕರ ನೀ ಕೈ ಕೈ ಮುಟ್ಟಿದೆ ನಮ್ಮ ಹಿಂದುತ್ವದ ಪತಾಕೆ ವೈದ್ಯರೆ ಬರಡು ಹೋ ಪ್ರಶ್ನೆ ಬರಡು ಐಕೆ ಎಂಗಲು ಒಂಜಾದು ಹೋರಾಟ ಮಲ್ಪೋನ ಪ್ರತಿಜ್ಞೆ ನಿಖಿಲ ಬಂದು ನಡು ಪಂಡೇರ ಕಡೆ ಕೆಲವರನ್ನ ಬುಧರ್ ಕೆಲವು ಟ್ರಸ್ಟ್ ಮಾತಾಡಿದ ಬುಧರ್ ಬಂದ್ರೆ ಸಾಧ್ಯ ಈ ಹೋರಾಟ ಮಲ್ಕೊಡೋಣ ಈ ಸ್ಕೀಮ್ ಮಲ್ಕೊಡೋದ್ನಾಣ ಈ ಸ್ಟ್ರಾಟಜಿ ಮಲ್ಕೊಡೋದ್ನಾಣ ಈ ನಮ್ಮಡಿ ಈ ಒಂದು ಬದಲಾವಣೆ ಈ ಪರ್ಪಲದ ಎತ್ತರಡು ಏರಡು ನಾಣ ಬಂದ್ರ ಮಸ್ತ್ ತರೆಕುಲು ಸೇರ್ದೋ ಮಸ್ತ್ ಕೈಕುಲು ಸೇರ್ದೋ ಮಸ್ತ್ ಕಿಸೆಕುಲು ಕಾರ್ಯಾತೋ ಒಂದು ಮಾತ ಸೇನಾಗಿದ್ದಾರ ಈ ಕ್ಷೇತ್ರ ಈ ನಮ್ಮ ಬಾಳಿಗಿನ ಜನಪ್ರಿಯವನಿ ಕನ್ನ ಎದುರು ಜನಕನ ಎದುರು ಹಿಂಗೆ ಮುಂದೆ ಎದುರು ಬರೋಣ ಭಾರಿ ಜನ ಮುಂದಕ್ಕೆ ಸೇರ್ತೇವೆ ದಯ ಸೇರ್ತೇವೆ ನಂಡ ಎಂಕಿಲ್ಲ ಹಿರಿಯರ್ ನಾಕಲು ನಮ್ಮನ್ನು ಬಾಯಿಗೆ ನಂಚಿನ ಈ ಒಂದು ಪವಿತ್ರವಾಯಿನ ಪರ್ಪಲ ಅಪವಿತ್ರ ಆ ಒಂದು ಉಂಡು ನಂಪುರ ಮಂಡ್ಯಕ್ಕೆ ಹೋಯ್ ಕೂಡಲೇ ನಮ್ಮ ಒಟ್ಟಾರೆ ಈ ನಮ್ಮದ ಬಂದು ಕ್ಷೇತ್ರ ಇನ್ನು ಬಂತು ಈ ಕ್ಷೇತ್ರದ ಬಗ್ಗೆ ಮಸ್ತ್ ಪಾತ್ರನ ಸಂದರ್ಭ ತಿಂದು ಅವನ ಮಿತ್ತಿಗೆ ಈ ಕ್ಷೇತ್ರ ಒರೆಯೋದಾಡ ನಮ್ಮನ ಒಗ್ಗಟ್ಟು ಮಹೇಶ್ವರ ಒರೆಯೋಣ ನಮ್ಮನ ಉಳ್ಳೇ ನಾ ಉಳ್ಳೇ ನಮ್ಮನ ಜವಾನೆ ತೆಳ್ಳಾರ್ದ ಮಾತಾಡಲ್ಲ ಮಾತಾಡ ಅಭಿಪ್ರಾಯ ಅಂತ ನಮ್ಮ ಒಂಜಾದು ಹೋರಾಟ ಮಾಡ್ತು ಇನ್ನೇ ಸುಳ್ಳೇಳರು ಉಳ್ಳೇರಿಂದಾಂಡ ನಮ್ಮ ಮಾತಾಡಲ ಒಗ್ಗಟ್ಟಾದ ಹೋರಾಟ ಮಂತ್ರ ಇಲ್ಲ ಅವರ ಉಳ್ಳೇರು ಎಂದು ಭಾರಿ ಒಂದು ವಿಡಂಬನೆ ಸುನೀಲರ ಈ ಮಂತ್ರಿಗಳಾಗಿ ಕೂಡಲ ಏತು ಅಭಿನಂದನ ಏತು ಹಾರೋ ಏತು ಉಂದು ಯಾವ ಬಲವಂತ ಸೀಡ ಬಾತೇರಿನ ಮಂತ್ರಿ ಕಲರಿ ಭಾರಿ ಒಂದು ಆಶ್ಚರ್ಯ ಸ್ವಾಮಿ ಪಂಡಿತಾನು ಸುಮಾರು ನಮ್ಮನದಾಳ ಭೇದ ಭಾವ ಇತ್ತಿರಂದಾನ ಕೋಣದಲ್ಲ ಬೀಗ ಬಾಡಂದು ಬಾಚಲು ಬಾಡದು ಖಾತರ್ಗೋ ನಮ್ಮ ಜವಾನ ಎಲ್ಲಿ ಬಂದದ್ದು ಖಾತರ್ನಾಗ ತೆಗ್ಗಿ ನಮ್ಮನೇ ಮುಳೆಪ್ಪಾಯಿ ನಂಚಿನ ಈ ನಮ್ಮ ನಮ್ಮ ಪ್ರತಿನಿಧಿ ಅತ್ಯಂತ ಯೋಗ್ಯವಾಯಿನ ಸಮರ್ಥವಾಯಿನ ಬಲಿಷ್ಠವಾಯಿನ ನಮನ ಪ್ರತಿನಿಧಿ ಆದ್ರೆ ನೀ ಎಲ್ಲೇ ಬಂದು ಮಾತಾಡಲು ಉದಾಹರಣೆ ಅಗತ್ಯ ಇದ್ವಿ ವಾಸ ಅಂತರ್ಪಡಲ ಇದನ್ನ ನಮನ ಒಳಗೆ ಮಾತಿ ಮಾಡಿದ್ ಮಾತಾಡ್ಕೊ ಆದ್ರೆ ನನಗೆ ಭಾರಿ ಸಂತೋಷ ವಾ ನಾರಾಯಣ ಪುರಾಣಿ ಆದ್ರೆ ನೀ ಎಲ್ಲೇ ಬಂದ ಐಕಲು ಪೂರ ನಾರಾಯಣ ಕೈತಲ್ 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 ಬೈದು ನಾವು ಭಾರಿ ಒಂದು ಸಂತೋಷ ದಾರೆ ಬಂದಲ್ಲ ನಮ್ಮ ಮಾತಾಡ್ರ ಒಂಜಿ ಆ ಜೈನೆ ಆಡ್ರೆ ಆ ಬಿಲ್ಲವೇ ಆಡ್ರೆ ಬುಕ್ಕರಿ ನಡೆದು ನಮ್ಮ ಪನ್ನೊಂದು ಬೋದಿ ಈತ ನಮ್ಮ ಬುಕ್ಕದ ಬಾಕಿಲ್ ಕಟ್ಟಿ ಬರೀ ನಾವು ನಮ್ಮನ ವೀಕ್ನೆಸ್ ಉನ್ನತಾಯ ಈಡೆ ಮತ್ತೆ ಎಂಟೊಂದು ಸಹಾಲ್ ಮಾಡಿರಂತ ಒಳ್ಳೆ ದಾಮಣ್ಣೆ ದಾಮಣ್ಣ ಲೆಕ್ಕ ಇತ್ತರಿಂದ ನಾಣ ಎಲ್ಲ ಬರ್ತದೆ ಈ ದೇಶಕ್ಕೂ ಬಾಯಿ ಹೋಗಿದೆ ಆನೆಗರ ಬಂದ್ ಇಂಜಿ ಬರ್ತಾ ಏನು ವಿಜಯಕುಮಾರ್ ರಂಜಿನ ಐತೆಂದ ಸರ ಈಗ ಬೋದಿ ತೊಂದ್ರೆ ಆಯ್ಕೆ ಬಂದ ಏನು ಓಡುಗುಂತ ಸಮಯ ನಿಖಿಲ್ನ ಈ ಸಂಘಟನೆ ಈ ಬಲೊಟ್ಟು ಇತ್ತರಿಂದ ನಾಣ ಎನ್ನ ಭಾಗ್ಯನೆ ಬೇತಾತು ಸ್ವಾಮಿ ಒಂದೇ ಸರ್ತಿ ವಿರಪ್ಪ ಮಾಡಿಲ್ಲ ಯಾರು ಒಂದೇ ಸ್ಟೇಜ್ ಇಟ್ಕೊಳ್ಳೋದು ಬಾಕಿರಲ್ಲಿತ್ತು ಭಾಷಣ ಏನು ಮಂಡೆ ವಿರಪ್ಪ ಮಾಡಿದ್ರೆ ಇನ್ನು ಮುಖ್ಯಮಂತ್ರಿ ಅವರ ಯಾನೇ ಕಾರಣ ಅವರಿಗೆ ಆಶ್ಚರ್ಯ ಎಂಚ ಯಾರು ಸೋತಿನ ಇದ್ದವರು ಇದು ಮುಖ್ಯಮಂತ್ರಿ ಏನಿಗೆಂದು ಕಪ್ಪು ಕೊಟ್ಟು ಮಾಡೋದು ಎಂದ ಲೆಕ್ಕನೆ ಬಹಳ ಬೇಜಾರಿದ್ದೆ ಎಂಬತ್ಮೂರು ವರ್ಷ ಆದ್ರೆ ಏನನ್ನ ಮಾಡಲೇನು ನನ್ನ ಪೇರು ಯಾನ ಆಲೇನು ಬಹಳ ತೊಂದರೆ ಐತೆ ಅವ್ರು ಪ್ರೈವೇಟ್ ಮಾಡ್ತೀರಿ ನಾನು ಇಲ್ಲಿ ಪಬ್ಲಿಕ್ ಡೇ ಮಾಡಿದ್ರು ಹೆಂಗೆ ಕೇಳ್ಪತ್ತೇನು ಭಾರಿ ಸಾಕಿ ಸೋತದೆ ಆರೆಗೆಲ್ಲ ಕೆಲವು ಮಾಡದ್ರಿ ಪುರಾಣ ನೀವು ಸನ್ಮಾನ ಮಾಡ್ತೇನೆ ಮಂಜುನಾಥ್ ಬಾಯಿ ಅವಾರ್ಡ್ ಸುನೀಲ್ ಹೆಂಗಿಲ್ಲ ಇರುವೆ ಬಾರ ಐದು ಸನ್ಮಾನ ಮಾಡ್ತಾರೆ ಬೈದಿನಾರು ಎಂಗಳ ಸಭೆತ್ತ ವಿಧಾನ ಪರಿಷತ್ತಿನ ಅಧ್ಯಕ್ಷ ಅವೆಲ್ಲ ಗುಟ್ಟು ಬಿಡ್ತೀರಿ ಅವೆಲ್ಲ ಗುಟ್ಟು ಬಿಡ್ತೀರಿ ಬಾರಿ
ದಾದನ್ ಬಣ್ಣ ವಂಜಿಕಾವಡು ಆರಗಿ ಯಾನೇ ಎಂಎಲ್ಸಿ ವಿರುದ್ಧ ಹೋರಾಟ ಬಂದ ನಕಲ ಇರುವಲ್ಲ ಸುನಿಲ್ ರೈಲ ಗೊತ್ತಿದ್ದು ಬಹುಶಃ ಪುತ್ರ ಜೇಡ ಪಬ್ಬರೇ ಗೊತ್ತು ಅಂಜ ಮತ ಕತೆ ಕೊಡ್ಕಲ್ಲ ಎಂದ್ರು ಮಸ್ತು ತೂತ ಮಸ್ತು ತೂತ ಮಹಾತ್ಮ ಈ ಯಾನ ಪುಟ್ಟಿ ಬೋತ ಸ್ವಾಮಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬರ್ನಾಗ ಇಂಗ್ ಮೂರು ವರ್ಷ ಎಲ್ಲ ಎನ್ನಂದನ ನಲವತ್ತು ವರ್ಷದ ದಾಸ್ಯ ಹೋದ ಈ ದೇಶಕ್ಕೆ ಸ್ವಾತಂತ್ರ್ಯ ಬದ್ರನಂಡ ಏತು ಬಲ್ಲ ವಿಷಯ ಯಾರು ಹುಟ್ಟಿಬೋಕ ಯಾರು ಹುಟ್ಟಿಬೋಕ ಈ ದೇಶದ ಒಂದೇ ದಿನ ಒಂದೇ ದಿನ ಸುಮಾರು ಒಂದು ಲಕ್ಷ ಜನ ಜೈಲಿಗೆ ಬಾಳದೆ ಅಧಿಕಾರ ಹೊರಪರೆಗೋಸ್ಕರ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಕಡೆತು ಒಂದು ಲಕ್ಷ ಜನ ಉಳಾಯ್ ಮಾಡಿದ್ರು ನಮ್ಮ ಮನೆ ಪಕ್ಷದ ನಮ್ಮ ಕಣ್ಣೆದುರು ಎಂಬ ಕಣ್ಣೆದುರು ಪೊಲೀಸ್ ದಗ್ಗರ ಬರ್ತದೆ ಪೊಲೀಸ್ ಹತ್ತಿ ಮಹೇಶ್ ಅಣ್ಣ ಅಂತ ಕೊನೆಯಾರ ಅಂಜನೆ ನಮ್ಮ ಕಣ್ಣೆದುರು ಅಂಚಿದ್ದು ಸುನಿಲ್ ಅಂತ ಭಾಷಣ ಅವ್ರದ್ದು ಇಂಚಿದ್ದ ಮಹೇಶ್ ಅಣ್ಣ ಬರ್ತದ್ದು ಸೀತಾ ಆಗು ಬರ್ಗ ಓಡಿದ್ವಿ ಆಣ ಆರು ತಯಾರಾತನ ಜಲಂಜಿ ಅಣ್ಣ ಎಂಗಲ ಕಾಲಡು ಆ ಮಾಧವ ನಾಯ್ಕರು ರಾಯದಾರಿ ಅಂಚಿಡಿದ ರಾಮಮೂರ್ತಿ ಮುಗಳೇರಿ ರಾಯದಾರಿ ಮುಗಳನ್ನು ಪೂರ ಅಂಚಿದ್ದು ವಿ ಎಸ್ ಆರ್ ಕಡೆ ಡಾಕ್ಟರ್ ಅದು ಅತ್ಯಂತ ಬಿಜಿ ಇತ್ತು ಅಂಚಿನ ಮರಿ ಅಂಚಿನ ಹೇ ಒಂದು ಲಕ್ಷ ಜನ ಉಳಾಯ್ ಪಾಡಿಯರತ್ತೆ ಯಾರು ಎಲ್ಲೊಂದಿತ್ತೆ ಒಂದು ಸೈನ್ಯಾಟ ಆಗ ಅಪಘಾತ ಪ್ರಧಾನಮಂತ್ರಿ ಸೈನ್ಯಾಟ ಎಂಗಳು ಮುರ ಉಳಾಯಿ ಅಣ್ಣ ಆಶ್ಚರ್ಯ ಪೂರ ಬಿಡುಗಡೆ ತುರ್ತು ಪರಿಸ್ಥಿತಿ ಫೋಣ ಎನ್ನ ಕಾಲೋಡಿ ಮಂಚಿ ಒಂದು ಪೂರ ಸ್ವಾತಂತ್ರ್ಯ ಬರ್ತದೆ ವಾಜಪೇಯರು ಎಂಗಲ್ಲ ಮನಸ್ಸಿನ ಒಂದು ಈ ದೇಶದ ಒಂದು ಪ್ರಧಾನಿ ಆದರ್ಶವಾದ ಪ್ರಧಾನಿ ಆವಡು ಹೋದ ಎಂಗಲ್ಲ ಪೂರ ಇಚ್ಛೆ ಆಣ ಎಂಗಲು ಎನ್ನೊಂದಿತ್ತ ಒಂದು ತಿರುಕನ ಕನಸು ಅನ್ಬಂಡ್ ಆವಂದು ಆಣ ಆದುಕೊಡತ್ತೆ ಈ ದೇಶದ ಆರು ಪ್ರಧಾನಿ ಆಗಿರುತ್ತೆ ನನಗಾದ ಎಂಗಲೇ ಬೋಡು ಈ ಕರ್ನಾಟಕದ ಬಿಜೆಪಿ ಅಧಿಕಾರ ಬರ್ತದಂತೆ ಇಡೀ ದೇಶದ ಕೂಡ ಮೋದಿ ಸರ್ಕಾರ ಬರ್ತದಂತೆ ಮೋದಿ ಸರ್ಕಾರ ನನ್ನ ನಮನ ಸರ್ಕಾರ ಮೋದಿನ ಸರ್ಕಾರ ನನ್ನ ಮಹೇಶ್ವರನ ಸರ್ಕಾರ ಬೇರೆ ಸರ್ಕಾರ ಮಂತ್ರಿಗಳ ಸರ್ಕಾರ ಬಬ್ಬೆರ್ನ ಸರ್ಕಾರ ಎನ್ನ ಸರ್ಕಾರ ಪ್ರತಿಯೊಡೆ ಎಂಗಲ ಬಂದ ನಮನ ಸರ್ಕಾರ ಬರ್ತದಂತೆ ಭತ್ತನ ಎಂಜ ಭತ್ತನ ವಾನನ್ನದ ರಾಜ್ಯಾಡಳಿತ ಬಂತೊಂದು ಏದು ವರ್ಷದ ನಮ್ಮ ಕನಸು ಎಂಗಲ ಪೂಜೆ ಬಂತೊಂದು ಬರ್ಕೊಂಡಂಚಿನ ಈ ದೇಶದ ಮರ್ಯಾದ ಪುರುಷೋತ್ತನೆ ಶ್ರೀರಾಮ ದೇವರಿಗೊಂಜಿ ದೇವಸ್ಥಾನ ಅವಳು ಆಣತ್ತೆ ಆ ದೇವಸ್ಥಾನ ಅವನು ಉಂಡತ್ತೆ ಆತ ಕಷ್ಟ ಉಂಡತ್ತೆ ಅವೇಂಕೆ ಸಂತೋಷ ಪಂಡೆ ಎಂಕೆ ರೆಡ್ಡು ಜನ ಶಿಷ್ಯರಿ ಆರು ಯಾನ ಗುರುನ ಉಪ್ಪೇರಜ್ಜ ಗೊತ್ತಿದ್ದೆ ಎಂಗಲ ಮಂತ್ರಿಲ್ವ ಅದಕ್ಕೆ ಆಣ ಭಾರಿ ಏನಾರನ ಶಿಷ್ಯ ಅಂದ್ರೆ ಎಪ್ಪಲ್ಲ ಭಾರಿ ಅಭಿಮಾನೋಡು ಬನಂದಿಲ್ಲ ಈಕೆ ರೆಡ್ಡು ಜನ ಶಿಷ್ಯ ಅಂದ್ರೆ ಎನ್ನ ವೃತ್ತಿ ಜೀವನಡು ಸುಮಾರು ಐವತ್ತಾರು ಜನ ಎನ್ನ ಶಿಷ್ಯರನ್ನಾಗಲಾದ್ರೆ ಜಡ್ಜರನ್ನಾಗಲಾದ್ರೆ ಎನ್ನ ಶಿಷ್ಯರನ್ನ ಶಿಷ್ಯರನ್ನಾಗಲಿ ಜಡ್ಜರಾಗಿದೆ ಒರಿ ಸುಪ್ರೀಂ ಕೋರ್ಟ್ ಸಮರ್ಥವಾದ ಒಂಜಿ ನ್ಯಾಯಾಧೀಶ ಅದು ರಾಮದೇವರನ್ನ ಈ ದೇವಸ್ಥಾನ ಕಟ್ಟುನಾಗ ಮಾತ್ರ ಒಟ್ಟಾದ ಒಂದು ತೀರ್ಪು ಬರೆಯರು ಸ್ವಾಮಿ ಸಾವಿರ ಪೇಜದ ಒಂದು ಆಯ್ತು ಬರತ್ತರು ದುಮ್ಮು ದೇವಸ್ಥಾನ ಇತ್ತರಂಚಿನ ಜಾಗಡು ಆ ದೇವಸ್ಥಾನನು ಇತ್ತರಂಚಿನೇ ಜಾಗಡು ಈ ಮಸೀದಿನ ಕಟ್ಟಿಯರು ಅಂಚಾದ್ರೆ ಅವಳು ರಾಮೇ ಪುಟ್ಟಿನೇ ಜಾಗ ಅವು ನನ್ಕುನವು ಐಕೆ ಓಡಾಯ್ನ ನಂಬಿಕೆ ಮಾತ್ರ ಆಧಾರಗಳುಳ್ಳೋ ಅಂಚಾದ ಅವಳೇ ರಾಮದೇವರೇ ಅನ್ನ ದೇವಸ್ಥಾನ ಕಟ್ಟಡು ನನ್ಕುನ ಮಾತ್ರ ಒಮ್ಮತದ ಒಂದು ಬರ್ರ ಎನ್ನಲ್ಲ ಅವರಿ ಶಿಷ್ಯೆ ಅವ್ಳು ನಿತ್ಯ ನಂಬರು ಬಾಲಿ ಮರಣ ಸಂತೋಷ ಮುಖದಾದ ಹೋಗಿ ಎಂಕಿಲ್ಲನೇ ಅವರಿ ಶಿಷ್ಯೆ ನಮ್ಮ ಮಾತಾಡಿನ ಶಿಷ್ಯ ಅಂತ ಹೇಳ್ಕೊಂಡ ನಮ್ಮ ಏಕಿಲ್ಲ ಮಂತ್ರಿಗಳು ಇನ್ನು ವಿಧಾನಸೌಧಡು ಪೇಪರ್ ದಿನೋಡು ದಿನ ಅನ್ನೋ ಪುಗರಾಟ ಜನಟರು ಏತು ಪೊರುಳದ ಪಾತ್ರರು ಅದರ ಬಗ್ಗೆ ಒಂದು ಮಾತ್ರ ಕೇಳಿದಾಗ ನಮಗೆ ಬಂದು ನಿಂದಿದ್ದು ಬರ್ತದೆ ನಮಗೆ ಆಯ್ನ ಹೇಳಿದವರ ಎಂಕಿಲ್ಲ ಜೀವನ ಬಾರಿ ಸಾರ್ಥಕ ಒಂದು ಎಲ್ಲ ಜೀವನ ಬಾರಿ ಸಾರ್ಥಕ ಒಂದು ಯಾನೇನು ಸಂಪೂರ್ಣ ತೃಪ್ತಿ ಉಂಡು ನಿಖಿಲ್ ಹೇಳಿದ್ರ ಮುಂದೆದ್ದು ಬಲ್ಲ ಅಭಿನಂದನೆ ದಾದಗೋಡು ನನ್ನ ಎಲ್ಲ ದಿಂಬುಟ್ಟ ನಮ ಇನಿ ಆರ ಮುಖ್ಯಮಂತ್ರಿ ಅವಡು ಮುಖ್ಯಮಂತ್ರಿ ಅವಡು ಅವ್ವ ಅವಡು ಮತ್ತೆ ಫಂಡು ನಮ ಅವು ಆವಡ ಅಣ್ಣ ದಾದ ಅವಡು
ಅವು ಆವಡಾನ ದಾದಾವುಡು ಏಪಲ ನಮ್ಮ ಒಂಜಾದ ಆರಬಿರಿಕ್ಕೆ ಸಹಾಯ ಮಾಡ್ತಾರೆ ನಮ್ಮ ಪೂರ ಅವೊಂಜಿ ಬಾರಿ ಆಗತ್ತೆ ಎಂಜಿನ ಪಡಿಸೋದು ನಮ್ಮ ಒಟ್ಟಾದ ಬೇರೆ ಮಾಡಿದ್ರೆ ಇದ್ದವರು ಈ ಕ್ಷೇತ್ರ ಇನ್ನು ಇಲಾಖೆ ದುಂತುಡು ಮುಂದಂಜಿ ನಮಗೆ ಉದಾಹರಣೆ ಮುಂದೇ ನಮ್ಮ ಕೊಂಜಿ ಪ್ರೇರಣೆ ಕೊರಡು ನಮ್ಮ ಸರ್ವಕಾಲ ಮೇರಿನ ಒಂಜಿ ಈ ಶಕ್ತಿದ ಒಟ್ಟುಗು ಈ ಮಣ್ಣದ ಶಕ್ತಿದ ಒಟ್ಟುಗು ನಮ್ಮನ ಮಾತೇರಿನ ಶಕ್ತಿಯಾಗಿ ನಂಚಿನ ನಮ್ಮನ ಶಾಸಕರು ಮಂತ್ರಿಗಳು ಅವರನ್ನ ಬೆರಿಟ್ಟೆ ನಮ್ಮ ಇತ್ತದೆ ನಮ್ಮ ಮುಂದೆ ದುಂಪೋಯಿ ನಮ್ಮ ಕ್ಷೇತ್ರಕ್ಕೆ ಎಂತೋ ಅಭಿವೃದ್ಧಿ ಆಗೋಣ ಭಾರಿ ಕೆಲಸ ಉಂಟು ಸ್ವಾಮಿ ರೆಡ್ ವರ್ಷ ಉಂಟು ಅಂತ ಆತನ ಮೇಲೆ ಭಾರಿ ಬೇರೆ ನಮಗವ್ವಾವಳು ಉಂದಾವಳು ನಮ ನಮನ ಮೇಲೆ ಕುಡಿ ಊರಿಗೆ ಎಂಜಿನ ಮೇಲೆ ಅವಳು ಅಂದ್ಕೊಂಡದ್ದು ಲೆಕ್ಕಾಚಾರ ಆಡಲ ಉಂಟು ಅಂಡ್ ಅವ್ರು ರೆಡ್ ವರ್ಷ ಉಂಟು ಅಂತ ಆತನ ಮೇಲೆ ಭಾರಿ ಉಂಟು ಇಡೀ ಕರ್ನಾಟಕ ಕೂಡ ಇತ್ತ ಬೇರೆ ಬೇರೆ ಅವಳು ಕಾರ್ನಾಡು ಮಾತ್ರ ಅತ್ತೆ ಅಂಚಾದ ನಮ್ಮ ಕೇವಲ ಸನ್ಮಾನದ ಒಟ್ಟಿಗೂ ನಮ್ಮನ್ನ ತರಟ್ಟು ಭಾರಿ ನಿಮ್ಮಲ್ಲ ಜವಾಬ್ದಾರಿ ಉಂಟು ನಂತರ ನಮ್ಮ ಮಾತಾಡಲ ಎನ್ನೋಡು ಯಾರು ಪರಬ್ಬೆ ಪಾತ್ರನ ಜಾಸ್ತಿ ಆಡಿದ ಮಾತ ಎನ್ನಡೆ ಎಂಜ ಉಂದಾವಣ ಮಸ್ತ್ ಕಾರ್ಯಕ್ರಮ ಇಂಚ ನಿಗ್ಲೈ ಪೂರ ಚೂಯಿ ಕೊಡ್ಲೆ ಹಿಂಗೆ ಭಾರಿ ಬಂದಿ ನಮ್ಮನ ಮಾತಾಡಲ ಒಟ್ಟಾದು ಇನ್ನು ಮಾತಾಡಲ ಒಟ್ಟಾದು ಕೆಲವು ಸಂಖ್ಯೆ ನಿಗ್ಲೈನ ಒಟ್ಟಾದು ಚೂಪಿನ ಭಾಗ್ಯ ಹಿಂಗೆ ಭಾರಿ ಕಮ್ಮಿ ಆತ ಇಂಚಿನ ಇಂಚ ಪಡ್ಡ ಇತ್ತೆ ಭಾರಿ ಸಂತೋಷ ಆಯ್ತು ಮಾತಾಡಲ್ಲ ಎಗ್ಲನ್ನ ಒಂದು ಆಧಾರ ಸ್ತಂಭ ದುರ್ಗದ ಸೆಲ್ಲಾರದ ಮಹೇಶ್ವರ್ಲ ಉಳ್ಳರಿ ಕುಟ್ಪುರಾಜರು ಹತ್ತೊಂದೇರು ಕಟ್ಟಿದ್ರು ದಲಪುತ್ರರು ಅಗಲ್ಪರ ಬುಡಡಿ ಮಾತ ಒಂದೇ ಮನಸ್ಸಿನ ಮಗನು ಮಾತಾಡಲ್ಲ ನಮ್ಮ ಸುತ್ತ ಸುತ್ತ ತಿರ್ತಿರ್ದು ಮಾತಾಡಲ್ಲ ನಮ್ಮ ನಂಚಿ ತುಗೊಂದಿರ್ಲಿ ದಯದಿದ್ದು ನೆನಪುದಿಲ್ಲ ವೈಟ್ಯ ನಮ್ಮ ತತ್ತುಮುರ್ಗೋ ವೈಟ್ಯ ನಮ್ಮ ಮಗಿರ್ಗೋ ಕಾತೊಂದಿರ್ಲಿ ನಮಿಸಂದು ಇನಿ ಬಾರಿ ಒಂಜಿ ಎಡ್ಡ ಉದ್ದೇಶರಿ ಒಂದು ನಮ್ಮನ್ನ ನಾಯಕರಾಯ್ನ ಚಿತ್ನ ಸುನೀಲ್ ಕುಮಾರ್ ಮರನಿ ಸಚಿವರಾಯಿ ಕೂಡ್ಲೆ ಅರೆ ಒಂಜಿ ಪರ್ಪಲೆ ಕ್ಷೇತ್ರ ನಮ್ಮ ಲೆಪ್ಪೋಡು ಒಂಜಿ ಅಭಿನಂದನೆ ಬಲ್ಪೋಡು ಅನ್ಪುನ ಜವನರ್ನ ಅಂತೇನೆ ಈ ಒಂಜಿ ಸಂಘಟನೆದ ಮಾತ ಮುಲ್ಪದ ಹಿರಿಯರ್ನಗಳನ್ನ ಒಂಜಿ ಒತ್ತಾಯಪೂರ್ವಕವಾದ ನಡಪುನ ಚಿತ್ನ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷರಾಯ್ನ ಎನ್ನ ಆತ್ಮೀಯರಾಯ್ನ ಮಹೇಶಣ್ಣ ಈ ಒಂಜಿ ಕಾರ್ಯಕ್ರಮದ ಕೇಂದ್ರ ಬಿಂದು ಎಂಗಲ್ನ ನಾಯಕಿಯರು ಅಂಚನೆ ಭವಿಷ್ಯದ ನಿರೀಕ್ಷೆದ ನಾಯಕರಾಯ್ನ ಚಿತ್ನ ಸುನೀಲ್ ಕುಮಾರ್ ಎಂಗ್ಲ ಹಿರಿಯದು ಅಂಚನೆ ಎಂಗ್ಲಿಗೆ ಮಾತ ಜವನರಿಗೆ ಪಕ್ಷದ ಕಾರ್ಯಕರ್ತರಿಗೆ ಸದಾ ಮಾರ್ಗದರ್ಶನ ಮತ್ತೊಂದು ಹುರುಕುದಿಂದ ಚಿತ್ನ ಎಂಗ್ಲ ಹಿರಿಯರಾಯ್ನ ಚಿತ್ನ ಬಹಳ ಪ್ರಭಾಕರ್ ಕಾಮತ್ರೆ ಎಂ ಕೆ ವಿಜಯಕುಮಾರ್ ಅಂಚನೆ ವೇದಿಕೆದ ಮೆತ್ತಿಪ್ಪನ ಚಿತ್ನ ಮಾತ ಅತಿಥಿಲೆ ಶೇರ್ನ ಚಿತ್ನ ಸವೆಟಿಪ್ಪನ ಚಿತ್ನ ಮಾತ ಸಂಘ ಪರಿವಾರದ ಹಿರಿಯರ್ನಗಲೆ ಭಗವದ್ ಭಕ್ತರೆ ಅಂಚನೆ ಸಂಘಟನೆದ ಮಿತ್ರರೇ ಬಾರಿ ಒಂಜಿ ಪೊರ್ಲುದ ಕ್ಷಣಕ್ಕಲೇ ನಮ್ಮ ಉಲ್ಲ ರೆಡ್ಡು ಸಾವಿರನೇ ಶುಡಿ ಎಂಕ್ಲು ಸಂಘಟನೆಗೆ ಬರ್ನಾಗ ಹಿರಿಯರ್ನಗಲು ಪನ್ನೊಂದಿತ್ತೇರು 370 ಕಾಶ್ಮೀರ ಹೋಗೋಡು ರಾಮ ಮಂದಿರ ಆವೋಡು ಇಂಚಿತ್ತ ಮಸ್ತ್ ಬೇಡಿಕೆಯಲ್ಲೇ ಎಂಕ್ಲೆ ಬೈಟಾಗಿಟ್ಟು ಪನ್ನೊಂದಿತ್ತೇರು ಆ್ಯಂಡ್ ಅದಕ್ಕೆ ಇಂಗ್ಲು ಎನ್ನೊಂದಿತ್ತ ನಮ್ಮ ಮಸ್ತ್ ಜನ ಹಿರಿಯರ್ನಗಲು ಪಕ್ಷಕ್ಕೆ ಬೆಂತೇರಿ ಸಂಘಟನೆಗೆ ಬೆಂತೇರಿ ಈ ಒಂದು ಸಂಘಟನೆ ಬುಲೆಪ ಒಂದುಲ್ಲೇರಿ ಎಂಗ್ಲ ಟೈಮ್ ಒಂದು ಆವಾಪ ಅನ್ಕೊಂಡ ಭಾವನೆ ಆ ಟೈಮ್ ಒಳಗೆ ಬರಂದಿರ್ತೇನೆ ಅಂಡ ಇನಿ ಪೂರ ಕಾಲ ಕೂರ್ದು ನವನ ಟೈಮ್ ಸಂದರ್ಭದಲ್ಲಿ ನವನ ಸಮಯ ಕಾಲ ಕೂರ್ದು ಬರ್ತಿದ್ದೊಂದು ವಾತಾವರಣ ನಮ್ಮ ಉಲ್ಲ ಐಕಿ ಸರಿಯಾದ ಕಾರ್ಕಳ ತಾಲೂಕು ಉಡ್ಲ ನಮ್ಮ 2004 ಇಶ್ವ ಇದ್ದ ಪಕ್ಕ ಒಂದು ಬದಲಾವಣೆಯನ್ನು ಕಣ ಒಂದು ಮಾತ ಹಿರಿಯರ್ನ ಮಾರ್ಗದರ್ಶನ ನಮ್ಮೊಂದು ಸಂಘಟನೆ ಮತ್ತೊಂದು ಕಾರ್ಲಗ್ಲ ಒಂದು ಎದ್ದ ರೀತಿಯ ಬದಲಾವಣೆ ನಮಗೆ ತೆಗೆದೇನೆ ಅವು ಕ್ಷಣದ ಕ್ಷಣಕ್ಕೆ ಎಡ್ಡೆ ಒಂದುಂಟು ಐತೊಟ್ಟುಗೂ ಈ ಒಂದು ಸಂದರ್ಭ ಈ ಪರ್ಪಲಗಿರಿ ಕೈ ತಪ್ಪದು ಪೋಪಣ ಅಂತ ಸಂದರ್ಭ ಮುಲ್ಪ ಈ ಒಂದು ಊರಗಲು ಸೇರ್ದು ಸುಹಾಸಿದ್ದರೆ ಅಂಚನೆ ಮಾತ ಜವನರ್ನಗಲು ಮುಲ್ಪ ಡಾಕ್ಯುಮೆಂಟ್ಸ್ ಎತ್ತದೆ ಊರದಗಲು ಸೇರ್ದು ಈ ಒಂದು ಹೋರಾಟಕ್ಕೆ ಮುಲ್ಪ ಜಪ್ಪನಾಗ ನೆಕ್ಕೆ ಒಂದು ಕೈ ಜೋಡಿಸ ಏನಂತಿದ್ನ ಸಂಘಟನೆ ಅವು ಹಿಂದೂ ಜಾಗರಣ ವೇದಿಕೆ ಬಂದುಲೆ
प्रेरणा पर दयागिंद बंड पतयो अश्पार शेरपद जगह कोल आपड़ो क्षेत्र नमक तिकुण जगह इंदुमानपने नमयर इन दिजा पत्ते आने दिन मुटा तो ईर नेट मुंदा बंड इंकर मुंदा तोर्चे कमीटी उ कमीटी ईर इंकर मुंदा पंपे संघटन इंक संघटन दालजी इंकल दालजी इंकल कर्तव्य पंपे तूले मुल्प हिंदू जागरण वेद दी इंकलो आ क्षेत्र इंकल की सरी आवड़ उद्देश्य वंजे क्षेत्र ना हिंदू क्षेत्र आवड़ वंजी शक्ति संकेत आवड़ ನಮ್ಮ ಮಾತರೆಗೆ ಈಗ ವಿಜಯ ಕುಮಾರ್ ಬಂಡೆ ಒಂದು ಜಾತಿ ಜಾತಿಗ ದೇವಸ್ಥಾನ ಆಗದಲ್ಲಿ ಪೂರ ಜಾತಿಗಳು ಸೇರಿದ ಮುಂದೊಂದು ಆಚರಣೆ ಮಾಡ್ತಿದ್ದ ಪೊರ್ಲು ಗಂಟದ ಈ ಕ್ಷೇತ್ರ ಅವರು ಪಂಪದಲ್ಲಿ ಭಾವನೆಡ್ ಮಾತ್ರ ಜವನಿಗೆ ಬೆನ್ನೊಂದಲ್ಲೇ ಮುಲ್ಪದ ಹಿರಿಯರ ನಗಲ ಇತ್ತು ಕೈ ದೇವಸ್ಥಾನ ಬಂದುಲೆ ಒಂದೇ ಸಂದರ್ಭದಲ್ಲಿ ನಮಗೊಂದು ಎದ್ದೆ ಅವಕಾಶ ಸಿಗಿದನೆ ನಮ್ಮನನೇ ನಾಯಕಿ ನಮ್ಮನನೇ ಶಾಸಕರು ಸುನೀಲ್ ಕುಮಾರ್ ಇನಿ ಇಂದನ ಒಕ್ಕ ಕನ್ನಡ ಸಂಸ್ಕೃತಿ ಇಲಾಖೆದ ಮಿನಿಸ್ಟರ್ ಆಗ್ನಂತಿದ್ದ ಯೋಗಲ ನಮ್ಮ ಕ್ಷೇತ್ರ ಸಿಗಿದೆ ಇನ್ನ ಯಾರು ಲೇರು ಮುಲ್ಪ ಮಸ್ತ್ ಕೆಲಸಲಾರೆಂಡು ಮಸ್ತ್ ಆಲೋಚನೆ ಮಲ್ತನು ಲೇರು ಎಕ್ಕಡ ಬಂಡೇರು ನಿರೂಪಣೆ ಮಲ್ಪನಾಗ ಎದುರು ಮುಲ್ಪ ಏಚ್ಚನ ಎಂಗ್ಲು ಹತ್ತಂದು ಬಂದು ಏನೊಂದು ಇತ್ತಗಲ್ಲ ಐತೆ ಡಬ್ಬಲ್ ಜನ ಪಿರ ಉರ್ದು ಎಂಗ್ಲೆ ಓಗುಲ ಬ್ಲಾಕ್ ಪೆಕ್ಸ್ ಹೆಚ್ಚಿ ಮುಲ್ಪ ಆವಡ ಬಂದು ಚಿಂತ ನೀರು ಬೆನೊಂದು ಲೇರು ಅಗ್ಲೆ ನೊಂಜಾತು ಪ್ಲಾನ್ ನೆಟೆ ಉಂಡು ಪುರಾಣ ಬಂದಾಗಲ್ಲ ಬಂಡೇರು ದೇವಸ್ಥಾನ ಅವಳು ರೋಡ್ ಅವಳು ಒಂದು ಅಚ್ಚುಕಟ್ಟು ಜಾಗ ಅವಳು ಒಂದು ಪೂರ ಬೇಡಿಕೆಲ್ಲ ಒಂದು ಇಡೇರು ಉಂದ ನಮ್ಮ ಮಾತರಲ್ಲ ಒಟ್ಟಾಂಡು ಒಂದು ಮಲ್ಲ ಸಂಗತಿ ಅತ್ತು ಐಕೆ ನಮ್ಮ ಮಾತರ ಒಟ್ಟಾವಡು ಸುನೀಲರನ್ನ ಮಲ್ಲ ಸಹಕಾರ ಇತ್ತಿಂದ ಒಂದು ಸಾಧ್ಯ ಉಂಡು ಅರೆಗೆ ನಮದಲ್ಲ ಬೇಡಿಕೆ ಗೊತ್ತು ಅಗತ್ಯಜ್ಜಿ ಕಾರಣ ಒಂಜಿ ಕ್ಷೇತ್ರ ಅರೆಗೆ ಮಲ್ಪಡ ಆಯ್ನ ಅಂಚಿತ್ತ ಬೇಲೆ ಮಾತರ್ಲ ನಾವು ಒಟ್ಟಾರ ಮಲ್ಪುಗ ಐತೊಟ್ಟುಗು ಈ ಸಂಘಟನೆ ಹಿಂದೂ ಸಂಘಟನೆ ಹಿಂದೂ ಜವನರಿ ಇವಲ್ಲ ಆಸೆ ಆಕಾಂಕ್ಷೆ ಬೆಲ್ಪು ಅಂಚಿತ್ತ ಸಂಘಟನೆ ಹಿಂದೂ ಜಾಗರಣೆ ವೇದಿಕೆ ಅತ್ತು ಒಂಜಿ ಉಭಯ ಫಲಾಪೇಕ್ಷೆ ದಂತೆ ಹಿಂದೂ ಹಿಂದೂ ಪಣ್ಣುಲೇನ ರಕ್ಷಣೆ ಮಾಡು ಲವ್ ಜಿಯೋದಿಗೆ ಬಲಿಯಾರಲ್ಲಿ ಮತಾಂತರಾರಲ್ಲಿ ನಮ್ಮ ಹಿಂದೂ ಧರ್ಮದ ರಕ್ಷಣೆ ಮಾಡು ಅನ್ಕುನ ಒಂದೇ ಉದ್ದೇಶ ಇಪ್ಪುನ ಚಿತ್ತ ಸಂಘಟನೆ ನೆಕ್ಕಿ ನಮ್ಮ ಎದುರು ಅನ್ನೋದು ನಿಗ್ಲಟ್ಟು ಇಂಕ್ಲೂಡ್ ಅಂತ ಅದನ್ನ ಮಾತ್ರ ಈ ಒಂದು ನಮ್ಮ ಹಿಂದುತ್ವ ಸಾಧ್ಯ ಉಂಟು ಪಂಚಾಯತ್ ಅದು ಮತ್ತು ನಮ್ಮ ಮಾತಾಡಲು ಇಪ್ಪುಗ ಈ ಕ್ಷೇತ್ರದ ಪೂರ ದೈವಲ್ಲ ಅನುಗ್ರಹ ನಮಗಿಪ್ಪಡು ಸುನೀಲ ರೇಗ್ಲ ನನಾತ್ ಆ ದೇವರು ಪಕ್ಕ ದೈವಲ್ಲ ಅನುಗ್ರಹ ಇಪ್ಪಡು ಈ ಕ್ಷೇತ್ರ ನಮ್ಮ ಮಾತು ಸೇರ್ದು ಪೊರ್ಲು ಗಂಟದ ಒಂದು ಮಲ್ತದ ಅಯೋಧ್ಯೆ ರಾಮ ಮಂದಿರ ಅಂಚಿ ಆಗುನ ಹೆಮ್ಮೆ ನಮಕುಂಡ ಅಂಚನೆ ಕರ್ಲ ಕ್ಷೇತ್ರದ ಪರ್ಪಲಗಿರಿಲ ಒಂದು ಪೊರ್ಲು ಮೂಡು ಬರ್ಪಾಡಿಸಿದ ಭಾಗ್ಯನು ಆ ದೇವರು ಪಕ್ಕ ದೈವಲ್ಲ ನಮಗೆ ಅನುಗ್ರಹ ಮಾಡ್ಪಡಿ ಅಂತ ಎಂದ ಭಾಗ್ಯ ಮುಗಿಪಡು ಲೇಸರು ಮತ್ತು ಬರಿತೊಂದು ನನ್ನ ದುಬ್ಬದ ಕಾರ್ಯಕ್ರಮ ಲೇಸದ ಅರ್ಥಕರ್ಪಿತ ಕಾರ್ಯಕ್ರಮ ಅವು ತಮ್ಮನ ಪರಮನ ಅಭಿನಂದನಾ ಕಾರ್ಯಕ್ರಮ ವಿ ಸುನೀಲ್ ಕುಮಾರ್ಗೆ ರಾಜಕುಂಡಾಣಿನ ಪಿರಮಿದ ನಾಯಕಿ ಕಾರ್ಲ ತಾಲೂಕದ ಪರಕುರುಣೆ ತೆಗೆದು ಹೊಸ ನೀರು ಪರಪಾದೆ ಅರಳುನ ತಾಮರದ ಕೊಡಿಗೇರಿನ ಗುರಿಕಾರಿ ಸಮಾನ ಮನಸ್ಸಿನ ಒಗ್ಗಟ್ಟದ ಹೊರಬಲಟೆ ಗಟ್ಟಿ ಆಳ್ವಿಕೆ ಮಂತೊಂದು ಬತ್ತಿನ ಗೌರವಾನ್ವಿತ ವಿ ಸುನೀಲ್ ಕುಮಾರ್ಗೆ ಇತ್ತೆ ಅಭಿನಂದನಾ ಕಾರ್ಯಕ್ರಮ ಅಭಿವೃದ್ಧಿದ ಅಧಿಕಾರಿ ಸಂಘಟನಾ ಚತುರಿ ಬಡವರೆ ಪಾಲದ ನೇತಾರಿ ಮುಗುರು ತೆಲಿಕೆದ ಎಟ್ಟೆ ಕೊಡುತ್ತ ಪೊರ್ಲ ಗಂಟದ ಸುನೀಲ್ ಅಣ್ಣಗೆ ಇತ್ತೆ ಮಾನಾದಿಗೆದ ಕೊಡ್ತು ರಾಜ್ಯ ಸರ್ಕಾರದ ಮಲ್ಲ ಜಮೀದಾರಿದ ಇಂಧನ ಕನ್ನಡ ಸಂಸ್ಕೃತಿ ಇಲಾಖೆದ ಪುಗೇಲು ಕೊಡ್ದು ಇನಿ ನ್ಯಾಯ ಮೆಟ್ಟವಣಿನ ಅವಕಾಶ ಇರಿಗೆ ಕೂಡ್ದು ಬರಡೆ ಪಂಪಿನ ಆಶೀರ್ವಾದದ ಈ ಸಾನ್ನಿಧ್ಯದ ದೈವ ದೇವರನ್ನ ಹತ್ತೂರು ಕೃಷ್ಣಗಿರಿ ಕಲ್ಕುಡ ದೇವಸ್ಥಾನ ಟ್ರಸ್ಟ್ ಶ್ರೀಗೆ ಶ್ರೀ ವಿ ಸುನೀಲ್ ಕುಮಾರ್ ಮಾನ್ಯ ಇಂಧನ ಕನ್ನಡ ಹಾಗೂ ಸಂಸ್ಕೃತಿ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯರೇ ಕಾರ್ಕಳ ಕ್ಷೇತ್ರದ ಕ್ರಿಯಾಶೀಲ ಶಾಸಕರಾಗಿ ತಾವು ಇತ್ತೀಚೆಗೆ ನಡೆದ ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದಲ್ಲಿ ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಪ್ರಥಮ ಬಾರಿಗೆ ಹತ್ತೂರು ಕರ್ಪಲಗಿರಿಗೆ ಆಗಮಿಸುತ್ತಿದ್ದು ನಿಮಗೆ ಹತ್ತೂರು ಕಲ್ಪಡ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ ಈಗಾಗಲೇ ಕಾರ್ಕಳ ಕ್ಷೇತ್ರದ ಶಾಸಕರಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನಮಾನಸದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಎಂದಿರಿಸಿಕೊಂಡಿರುವಿರಿ ನಿಮ್ಮ ಈ ಅವಧಿಯಲ್ಲಿ ಸ್ವರ್ಣ ಕಾರ್ಕಳ ಎಂಬ
ಅಭಿವೃದ್ಧಿಯ ಕನಸನ್ನು ಈಡೇರಲಿ ಎಂದು ಶುಭ ಹಾರೈಸುತ್ತೇವೆ ಹಾಗೆ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ನಿಮಗೆ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎರಡು ಬೇಡಿಕೆಗಳನ್ನು ಸಲ್ಲಿಸುತ್ತಿದ್ದು ಭಕ್ತಾದಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರ್ಪಲಗಿರಿಯ ಬರುವ ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಹಾಗೆಯೇ ಪರ್ಪಲಗಿರಿಗೆ ಸಂಬಂಧಪಟ್ಟ ಸೊರೆ ನಂಬರ 357 ಒಂದರಲ್ಲಿ 4 ಎಕರೆ 57 ಸೆನ್ಸ್ ಸ್ಥಳವಿದ್ದು ಮುಂದಿನ ಹಂತಗಳಲ್ಲಿ ದೇವಸ್ಥಾನ ಹಾಗೂ ದೇವಸ್ಥಾನ ನಿರ್ಮಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಪಶ್ಚಿಮ ಭಾಗದಲ್ಲಿ ತೀರ ಕೆಳಮುಖವಾಗಿರುವ ಜಾಗಕ್ಕೆ ಶಾಶ್ವತ ತಡೆಗೋಡೆಯನ್ನು ನಿರ್ಮಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ ವಂದನೆಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅತ್ತೂರು ಕೃಷ್ಣಗಿರಿ ಕಲ್ಪಡ ದೇವಸ್ಥಾನ ಟ್ರಸ್ಟ್ ನಾನು ಕೂಡ ಮರಳಿ ಮಂಡಳಿ ಮಲ್ಪಡಪಟ್ಟಿದೆ ಗುರುಪ್ರಸಾದ್ ದಾರವಿ ಎರಡ ಕೆನದೊಲೆ ಹಿಂದೂ ಜಾಗರಣ ವೇದಿಕೆ ಕಾರ್ಕಳ ಶ್ರೀ ವಿ ಸುನೀಲ್ ಕುಮಾರ್ ಮಾನ್ಯ ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಸಚಿವರು ಕರ್ನಾಟಕ ಸಚಿವ ಕರ್ನಾಟಕ ಸರ್ಕಾರ ಇವರಿಗೆ ಬಡ ಜನರಿಗೆ ನಿವೇಶನ ಕಾದಿರಿಸುವ ಬಗ್ಗೆ ನಿಟ್ಟೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅತ್ತೂರು ಪರ್ಪಲಗುಡ್ಡೆಯಲ್ಲಿ ನಡೆಯುತ್ತಿರುವ ಭೂ ಆಕ್ರಮದ ಬಗ್ಗೆ ಹಿಂದೂ ಜಾಗರಣ ವೇದಿಕೆಯಿಂದ ಈಗಾಗಲೇ ನಾವು ಸರ್ಕಾರಿ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಕೈಗೊಂಡಿದ್ದು ಈ ಸಂದರ್ಭದಲ್ಲಿ ಇಲ್ಲಿ ಸುಮಾರು 10 ಎಕರೆ 37 ಸೆನ್ಸ್ ಸರ್ಕಾರಿ ಜಾಗ ಬಡವರಿಗೆ ನಿರ್ವೇಶನ ಹಂಚಿಕೆ ಮಾಡಲು ಯೋಗ್ಯವಾಗಿ ಕಂಡು ಬಂದಿದ್ದರಿಂದ ನಾವು ಈ ಬಗ್ಗೆ ನಿಟ್ಟೆ ಗ್ರಾಮ ಪಂಚಾಯತನ್ನು ವಿಚಾರಿಸಿದಾಗ ಈಗಾಗಲೇ ಈ ಭೂಮಿಯನ್ನು ಪ್ರಧಾನಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ಬಡವರಿಗೆ ನಿರ್ವೇಶನ ನೀಡಲು ಕಾಯ್ದಿರಿಸಬೇಕೆಂದು 11/3/2020 ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿರುತ್ತದೆ ಸಾಮಾಜಿಕ ಕಲಿಕಲಿ ಹೊಂದಿರುವ ನಮ್ಮ ಸಂಘಟನೆ ವತಿಯಿಂದ ನಿಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ಈ ಬಗ್ಗೆ ಏನಾದರೂ ಎಡರು ತೊಡರುಗಳು ಇದ್ದಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವ ಕರ್ನಾಟಕ ರಾಜ್ಯ ಸಚಿವರಾದ ತಾವು ವಿಶೇಷ ಮುತುವರ್ಜಿ ವಹಿಸಿ ಬಡ ಜನರ ಬಹುದಿನ ನಿರೀಕ್ಷೆಯನ್ನು ಸಾಕಾರಗೊಳಿಸಿ ಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ ಚಾಬಂಡೆ ಕೈಲಾಜೆ ಉಮಮೇಶ್ವರ ದೇವಸ್ಥಾನ ಟ್ರಸ್ಟ್ ಇದೆ ಒಂದು ಗೌರವ ಸಂದಾಯಿತ ಸನ್ಮಾನ್ಯ ಬಿ ಸುನೀಲ್ ಕುಮಾರ್ ಅವರಿಗೆ ಶಿವತ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸ್ನೇಹಿತರು ಉದ್ಯಮಿಗಳು ಆದಂತಹ ಸನ್ಮಾನ್ಯ ಮಹೇಶ್ ಹೆಗ್ಡೆ ಹಿರಿಯರಾದಂತಹ ಬೋಳ ಪ್ರಭಾಕರ್ ಕಾಮತ್ರೆ ವಿಜಯಕುಮಾರ್ರೆ ಗುರುಸ್ವಾಮಿಗಳೇ ರವಿ ಶೆಟ್ರೆ ಮನ್ಮಥ್ ಶೆಟ್ರೆ ಪ್ರಶಾಂತ್ ಅವರೇ ವಿಠಲ್ ಶೆಟ್ರೆ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಪರ್ಪಲಗಿರಿ ದಿನದಿಂದ ದಿನಕ್ಕೆ ಧಾರ್ಮಿಕವಾಗಿ ಜಿಲ್ಲೆಯ ರಾಜ್ಯದ ಜನರನ್ನು ಆಕರ್ಷಿಸ್ತಾ ಇದೆ ಅನ್ಯ ಕೋಮಿನ ಜನರ ಕಾರಣದಿಂದ ಈ ಭೂಮಿ ಅತಿಕ್ರಮಣಕ್ಕೆ ಒಳಗಾಗ್ತಾ ಇದೆ ಎನ್ನುವಂತ ಸುದ್ದಿಗಳು ಕೇಳ್ತಾ ಇದ್ದಂತ ಸಂದರ್ಭದಲ್ಲಿ ಜಾಗರಣ ವೇದಿಕೆ ಮತ್ತು ಉಳಿದಂತ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಹೋರಾಟವನ್ನ ಸಂಘಟನೆಯನ್ನ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಈ ಜಾಗದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗಿದೆ ಸಚಿವನಾಗಿ ಬರುವಂತಹ ಸದಾವಕಾಶದ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಈ ಪರ್ಪಲಗಿರಿಯನ್ನ ಕೇಂದ್ರವಾಗಿಟ್ಟುಕೊಂಡು ಇವತ್ತು ಸನ್ಮಾನವನ್ನ ನನಗೆ ಮಾಡಿರುವಂತದ್ದು ಒಂದು ರೀತಿ ಭಾವನಾತ್ಮಕವಾದಂತಹ ಸಂಬಂಧಗಳು ಸಂಘದ ಬೇರೆ ಬೇರೆ ಚಟುವಟಿಕೆಯಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಂತ ಒಬ್ಬ ಕಾರ್ಯಕರ್ತನನ್ನ ಕಾರ್ಕಳ ಶಾಸಕನನ್ನಾಗಿ ಮಾಡಿದೆ ಕಾರ್ಕಳದ ಜನ ಇವತ್ತು ಸಚಿವರನ್ನಾಗಿ ಮಾಡಿದ್ದಾರೆ ಭಗವದ್ ಧ್ವಜವನ್ನು ಹಿಡಿದುಕೊಂಡು ವಿಧಾನಸಭೆಗೆ ಹೋದಂತ ನಾನು ಇವತ್ತು ಬೇರೆ ಬೇರೆ ರೀತಿಯಾದಂತಹ ಜವಾಬ್ದಾರಿಗಳು ನನ್ನ ಹೆಗಲ ಮೇಲೆ ಬಂದಿರಬಹುದು ಜವಾಬ್ದಾರಿಗಳು ಹೆಗಲ ಮೇಲೆ ಬಂದಿದೆ ಅನ್ನುವ ಕಾರಣಕ್ಕೆ ಭಗವದ್ ಧ್ವಜವನ್ನು ಯಾವತ್ತೂ ಕೂಡ ಕೈಬಿಟ್ಟಿಲ್ಲ ಕೈಬಿಡುವ ಪ್ರಶ್ನೆ ಇಲ್ಲ
ಅವತ್ತಿನಿಂದ ಇವತ್ತಿನ ತನಕ ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಬೆಳೆಯುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಬೆಳವಣಿಗೆ ಅದು ನಿಂತ ನೀರಲ್ಲ, ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಾದಂತಹ ಬೆಳವಣಿಗೆಗಳು ಸಮಾಜ ಜೀವನದ ಚಟುವಟಿಕೆಯಲ್ಲಿ ನಿರಂತರವಾಗಿ ನಡೀತಾ ಇರುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬೆಳೀತಾ ಇದ್ದೇವೆ, ಪರಸ್ಪರ ಒಬ್ಬರೊಬ್ಬರಿಗೆ ಪೂರಕವಾಗಿ ಸಮಾಜವನ್ನ ಕಣ್ಮುಂದೆ ಇಟ್ಟುಕೊಂಡು ಊರು ಈ ರೀತಿ ಆಗಬೇಕು, ಧಾರ್ಮಿಕ ಚಟುವಟಿಕೆಗಳು ಈರಾಗಬೇಕು, ಸಂಘಟನೆಯ ಚಟುವಟಿಕೆಗಳಿಗೆ ಈ ರೀತಿ ಆಗಬೇಕು ಅನ್ನುವಂತ ಹತ್ತಾರು ಚರ್ಚೆಗಳನ್ನು ಮಾಡ್ತಾ ಮಾಡ್ತಾ ಬೆಳೀತಾ ಬಂದಿದ್ದೇವೆ. ಪರ್ಪಲಗಿರಿಯ ಈ ಶಕ್ತಿಗಳು ಇಲ್ಲಿ ಒಂದಿಷ್ಟು ಒಳ್ಳೆಯ ದೇವಸ್ಥಾನ ಆಗಬೇಕು, ಭವ್ಯ ಮಂದಿರ ಆಗಬೇಕು, ಇನ್ನೆಲ್ಲ ಇರುವಂತಹ ಜಾಗದ ಅತಿಕ್ರಮಣಗಳು ನಿಲ್ಲಬೇಕು ಅನ್ನುವಂತ ಪ್ರೇರಣೆ ಇಲ್ಲಿರುವಂತಹ ಕಾರ್ಯಕರ್ತರಿಗೆ ದೈವದ ಮೂಲಕ ಆದ ನಂತರ ಇವತ್ತು ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳನ್ನು ನಾವು ಕಂಡಿದ್ದೇವೆ. ಎಲ್ಲರೂ ಕೂಡ ಉಲ್ಲೇಖ ಮಾಡಿದ್ರು, ನಾನು ಮತ್ತೆ ಮತ್ತೆ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವ್ಯಾವಾಗ ಹಿಂದೂ ಸಮಾಜ ಮೌನವಾಗಿ ನಿದ್ದೆಯನ್ನ ಮಾಡಿದೆಯೋ ಆ ಎಲ್ಲ ಸಂದರ್ಭಗಳಲ್ಲಿ ಅತಿಕ್ರಮಣಗಳು ಈ ಸಮಾಜದಲ್ಲಿ ನಡೀತಾನೆ ಬಂದಿದೆ. ಹಿಂದೂ ಸಮಾಜ ಎದ್ದು ನಿಂತಾಗ, ನಮ್ಮ ಸಂಘಟನೆಗಳ ನೇತೃತ್ವವನ್ನು ತೆಗೆದುಕೊಂಡಾಗ ಈ ರೀತಿಯಾದಂತಹ ಅತಿಕ್ರಮಣಗಳಿಗೆ ಆಗಾಗ ತಡೆಬಿದ್ದಿದೆ. ದತ್ತಪೀಠದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಅವತ್ತು. ಇವತ್ತು ಕಾಲ ಬದಲಾಗಿದೆ. ಪರ್ಪಲಗಿರಿಯಲ್ಲಿ ಕಳೆದ ಒಂದೂವರೆ ಎರಡು ವರ್ಷದ ಹಿಂದೆ ಯಾವ ರೀತಿ ಇತ್ತು ಅಂತಂದ್ರೆ ಅತಿಕ್ರಮಣಕಾರರ ವೈಭವೀಕರಣ ನಡೀತಾ ಇತ್ತು. ಇವತ್ತು ಸಮಾಜ ಎದ್ದಿದ್ದರಿಂದ ಸಂಘಟನೆ ನೇತೃತ್ವವನ್ನು ಕೊಟ್ಟಿದ್ರಿಂದ ಅತಿಕ್ರಮಣಕಾರರು ಮೌನವಾಗಿದ್ದಾರೆ, ನಮ್ಮ ಸಂಘಟನೆಯ ಕಾರ್ಯದ ವೈಖರಿ ಇವತ್ತು ವಿಜೃಂಭಿಸ್ತಾ ಇದೆ. ಈ ರೀತಿ ಸಮಾಜ ನಿತ್ಯ ನಿರಂತರವಾಗಿ ಜಾಗೃತ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಆ ಹಿನ್ನೆಲೆಯಲ್ಲೇ ನಾವೆಲ್ಲರೂ ಕೂಡ ಬೆಳೆದು ಬಂದಂತವರು. ಅಫ್ಘಾನಿಸ್ತಾನದ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ತುಂಬಾ ಸರಿ ಅನ್ನಿಸುತ್ತೆ, ಯಾವುದೋ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಥವಾ ಯಾವುದೋ ಒಂದು ಚಟುವಟಿಕೆಯ ಕಾರಣಕ್ಕೆ ಸಣ್ಣ ಪುಟ್ಟ ತಪ್ಪುಗಳಾದಾಗ ಮಾನವ ಹಕ್ಕುಗಳು ಅನ್ನುವಂಥ ಹೆಸರಿನಲ್ಲಿ ಎಷ್ಟು ಹೋರಾಟಗಳು, ಎಷ್ಟು ಮಾತುಗಳನ್ನು ನೂರಾರು ಜನ ಇಡೀ ದೇಶದಲ್ಲಿ ಕೇಳಿದ್ವಿ. ಇವತ್ತು ಅಫ್ಘಾನಿಸ್ತಾನದ ಬಗ್ಗೆ ಒಬ್ಬ ಮಾತಾಡಲಿಕ್ಕೆ ತಯಾರಿಲ್ಲ. ಹೆಣ್ಣು ಮಕ್ಕಳ ರಕ್ಷಣೆ ಇಲ್ಲ, ಮಕ್ಕಳ ರಕ್ಷಣೆ ಇಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಎಲ್ಲ ವ್ಯವಸ್ಥೆಗಳು ಕುಸಿದು ಬಿದ್ದರೂ ಕೂಡ ಯಾರೊಬ್ಬರೂ ಕೂಡ ಜಗತ್ತಿನಲ್ಲಿ ಮಾತಾಡ್ತಾ ಇಲ್ಲ ಅಂತಂದ್ರೆ ಭಯೋತ್ಪಾದನಾ ಚಟುವಟಿಕೆಯ ಬಗ್ಗೆ ಅಂತಾರಾಷ್ಟ್ರೀಯ ನಿಲುವೇನು ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ಎದ್ದು ನಿಂತಿದೆ. ಭಾರತ ಅವತ್ತಿನಿಂದ ಇವತ್ತಿನ ತನಕ ಭಯೋತ್ಪಾದನೆಯನ್ನ ಒಪ್ಪಿಕೊಳ್ಳೋದು ಇಲ್ಲ, ಒಪ್ಪಲೂ ಇಲ್ಲ. ನರೇಂದ್ರ ಮೋದಿಯವರು ಇದು ಸ್ಪಷ್ಟ ಮಾಡಿದರೆ ಈ ರೀತಿಯಾದಂತಹ ಭಯೋತ್ಪಾದನೆಯ ವೈಭವೀಕರಣ ತಾತ್ಕಾಲಿಕ ಅನ್ನುವಂತ ಮಾತನ್ನ ಒತ್ತಿವತ್ತು ಹೇಳ್ತಾನೆ ಇದ್ದಾರೆ. ಬಹುಶಃ ಅಫ್ಘಾನಿಸ್ತಾನದ ಘಟನೆಗಳ ಮುಖಾಂತರ ದೇಶದ ಹಿಂದೂ ಸಮಾಜ ಎದ್ದು ನಿಲ್ಲಬೇಕು. ನಮಗೆ ಇವತ್ತು ಬೇರೆ ಯಾವುದೇ ದೇಶ ಇಲ್ಲ, ನಮಗೆ ಇಲ್ಲಿ ಬೇಡ ಅಂದ್ರೆ ಬೇರೆ ಹೋಗ್ಲಿಕ್ಕೆ ಅವಕಾಶಗಳೇ ಇಲ್ಲ ಹಿಂದೂಗಳಿಗೆ. ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದನೆಯ ಇಸ್ಲಾಮಿನ ಚಟುವಟಿಕೆಗಳನ್ನು ನೋಡಿದಾಗ ದೇಶದ ಹಿಂದೂ ಸಮಾಜ ಮತ್ತೊಮ್ಮೆ ಒಂದಾಗಬೇಕಾಗಿದೆ. ನಾವು ಜಾತಿಯ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ, ರಾಜಕಾರಣದ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ದ್ವೇಷಗಳನ್ನು ಮಾಡ್ತಾ ಇದ್ರೆ ಅಫ್ಘಾನಿಸ್ತಾನವನ್ನು ನೋಡಿ ಮತ್ತೊಮ್ಮೆ ಒಟ್ಟಾಗುವಂತ ಒಂದು ಪರಿವರ್ತನೆಯ ಕಾಲದಲ್ಲಿ ಭಾರತದ ಹಿಂದೂಗಳಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಇವತ್ತು ಆ ದೇಶದ ಪ್ರಧಾನಿ ರಾತ್ರಿ ಸೌದಿ ಅರೇಬಿಯಾಕ್ಕೆ ಓಡುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಅಂತಂದ್ರೆ ಅಫ್ಘಾನಿಸ್ತಾನದ ಆ ಪರಿಸ್ಥಿತಿ ಅಲ್ಲಿಗೆ ನಿಲ್ಲುತ್ತೆ ಅಂತ ಅನ್ಕೋಬೇಡಿ. ನಿಧಾನವಾಗಿ ಬೇರೆ ಬೇರೆ ಕಡೆ ವಿಸ್ತರಿಸುವಂತ ಪ್ರಯತ್ನವನ್ನು ಕೂಡ ಅವ್ರು ಮಾಡಬಹುದು. ನಾವೆಲ್ಲರೂ ಒಂದ್ಸರಿ ಪ್ರಶ್ನೆ ಮಾಡಿಕೊಳ್ಬೇಕು, ದೇಶದಲ್ಲಿ ನರೇಂದ್ರ ಮೋದಿ ಇಲ್ಲ ಅಂತಾಗಿದ್ರೆ, ನಮ್ಮ ಆಡಳಿತ ಕೇಂದ್ರದಲ್ಲಿ ಇಲ್ಲ ಅಂತಾಗಿದ್ರೆ, ಕಾಶ್ಮೀರದಲ್ಲಿ ಇವತ್ತಿಗೂ ಕೂಡ 370 ವಿಧಿ ಇದೆ ಅಂತಾಗಿದ್ರೆ ಅಫ್ಘಾನಿಸ್ತಾನದ ವಿಸ್ತರಣೆ ಎಲ್ಲಿಯ ತನಕ ಬರ್ತಾ ಇತ್ತು? ಇಲ್ಲಿರುವಂತ ಒಂದಿಷ್ಟು ಜನ ಅದನ್ನು ಬೆಂಬಲಿಸಿ ಯಾವ ರೀತಿ ಮಾತಾಡ್ತಾ ಇದ್ರು? ಮಾತಾಡ್ಲಿಕ್ಕೆ ಇವಕ್ಕೆ ಯಾಕೆ ಇವತ್ತು ದಮ್ಮಿಲ್ಲ ಅಂತಂದ್ರೆ ದೇಶದಲ್ಲಿ ನರೇಂದ್ರ ಮೋದಿ ಇದ್ದಾರೆ ಎನ್ನುವ ಕಾರಣಕ್ಕೆ. ಇವತ್ತು ಈ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜ ಎಚ್ಚರಿಕೆ ಆಗುವಂತ ಅಗತ್ಯ ಇದೆ. ಆ ಕಾರ್ಯವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮುಂದುವರಿಸೋಣ.
ಇನ್ನಷ್ಟು ಸಂಘಟಿತರಾಗುವಂತ ಬೇರೆ ಬೇರೆ ಅಭಿಪ್ರಾಯ ಭೇದಗಳನ್ನು ದೂರ ಮಾಡಿ ದೇಶದ ಕಾರಣಕ್ಕೆ ಸಮಾಜದ ಕಾರಣಕ್ಕೆ ಎಲ್ಲರೂ ಒಂದಾಗುವಂತ ಅಗತ್ಯತೆಯ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ಕೆಲಸವನ್ನು ಮಾಡೋಣ ಅಂತ ನಾನು ವಿನಂತಿಸ್ತೇನೆ. ಪರ್ಪಲಗಿರಿ ಪ್ರಶ್ನೆಗಳಾಗಿದೆ, ಉತ್ತರಗಳು ಸಿಕ್ಕಿದೆ. ಇಲ್ಲಿರುವಂತಹ ಗೌರಿಶಂಕರ ದೇವಸ್ಥಾನ ಹೇಗಾಗಬೇಕು, ಇಲ್ಲಿರುವಂತಹ ಪಂಚದೈವಗಳು ಎಷ್ಟು ಚೆನ್ನಾಗಿ ಆಗಬೇಕು ಅನ್ನುವಂತ ಚರ್ಚೆಗಳನ್ನು ತುಂಬಾ ಸರಿ ಮಾಡಿದ್ದೇವೆ. ಕೊರೋನಾದ ಕಾರಣಕ್ಕೆ ಇದು ಮುಂದುವರಿದಕ್ಕೆ ಸಾಧ್ಯ ಆಗದೇ ಇರಬಹುದು. ನನಗೆ ಮನವಿ ಕೊಡ್ತಾರೆ, ನನಗೆ ಆಶ್ಚರ್ಯ. ಇದು ನನ್ನ ಕಾರ್ಯ, ಇದು ನಿಮ್ ಕಾರ್ಯ ಅಲ್ಲ, ಇದು ನನ್ನ ಕಾರ್ಯ. ಇಲ್ಲೊಂದು ಭವ್ಯವಾದಂತ ನಿರ್ಮಾಣ ಆಗಬೇಕು, ದೇವಸ್ಥಾನ ನಿರ್ಮಾಣ ಆಗಬೇಕು. ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕು. ಯಾವ ಜಾಗದಲ್ಲಿ ನಿಂತು ಯಾವ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದನ್ನ ನಾನು ಕಂಡಿದ್ದೇನೆ. ಖಂಡಿತ ಆ ಜಾಗದಲ್ಲಿ ನಿಂತು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಾನು ಕೊಡ್ತೇನೆ. ಇದು ನಮ್ಮ ಕಾರ್ಯ ಅಂತ ಅನ್ಕೊಂಡಿದ್ದೇವೆ ನಾವೆಲ್ಲರೂ ಕೂಡ. ರಸ್ತೆ ಆಗಬೇಕು ಅನ್ನುವಂಥ ಚರ್ಚೆಗಳಿದೆ. ಇವತ್ತು ಸಚಿವನಾಗಿ ಮೊದಲ ಘೋಷಣೆಯನ್ನ ಈ ಮುಖಾಂತರ ನಾನು ಮಾಡ್ತೇನೆ. ಪರ್ಪಲಗಿರಿಗೆ ಸಂಪರ್ಕ ಮಾಡುವಂತ ಈ ರಸ್ತೆಗೆ 1 ಕೋಟಿ ರೂಪಾಯಿ ಅನುದಾನವನ್ನು ತಕ್ಷಣ ಕೊಟ್ಟು ಶೀಘ್ರದಲ್ಲಿ ಕಾಮಗಾರಿಯನ್ನು ಆರಂಭ ಮಾಡ್ತೇನೆ ಎನ್ನುವಂತ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಒಂದಾಗಿ ಈ ಕಾರ್ಯವನ್ನು ಮುಂದುವರಿಸೋಣ. ಭವ್ಯವಾದಂತಹ ಮಂದಿರ ಇಲ್ಲಿ ನಿರ್ಮಾಣ ಆಗಲಿ. ಈ ಕೇಂದ್ರದ ಮುಖಾಂತರ ಇಡೀ ಸಮಾಜಕ್ಕೆ ಪ್ರೇರಣೆ ಸಿಗುವಂತಾಗ್ಲಿ. ಈ ಕೇಂದ್ರ ಕೇವಲ ಪೂಜೆ ಮಾಡುವಂತಹ ಧಾರ್ಮಿಕ ಕೇಂದ್ರ ಅಲ್ಲ, ಈ ಕೇಂದ್ರ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡುವಂತ ಒಂದು ಶಕ್ತಿ ಕೇಂದ್ರ ಆಗಿ ನಿರ್ಮಾಣ ಆಗಲಿ ಎನ್ನುವಂತ ಮಾತನ್ನು ಹೇಳಿ ಭಗವಂತ ಇಲ್ಲಿರುವಂತಹ ಶಕ್ತಿಗಳು ಸಚಿವನಾಗಿ ಕೆಲಸ ಮಾಡಲಿಕ್ಕೂ ಕೂಡ ನನಗೆ ಶಕ್ತಿಯನ್ನ, ಪ್ರೇರಣೆಯನ್ನ, ಯಶಸ್ಸನ್ನ ಕೊಡಲಿ ಅಂತೇಳಿ ನಾನು ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿ ಅಭಿನಂದನೆಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಭಿನಂದನೆಯಿಂದ ಸ್ವೀಕಾರ ಮಂದಿರಚನ ಸುನೀಲ್ ಕುಮಾರ್ ಪುರುಳದ ಪಾತ್ರ ಬಿತ್ತರಿಗೆ ಸುಗಲು ಸಂದಯಿತ ಮತ್ತೊಂದು ಗೌರವಾನ್ವಿತ ಸಚಿವರೇಡಿದ ಇದ್ದೆ ಒಂಜಿ ಧ್ವನಿ ಸುರುಳಿದ ಭಾವಚಿತ್ರ ಬಿಡುಗಡೆ ಅಪಣಚನ ಪುರ್ತು ಮರ್ಯಾದ ಪುರುಷೋತ್ತಮೆ ಶ್ರೀರಾಮ ದೇವರಿನ ಭಕ್ತಿನ ಕೊಂಡಾಡು ನಚನ ಈ ಸ್ವರಗೀತೆ ಮುಂದಿನ ಭಾವಚಿತ್ರದ ಹೊರಟು ಬಿಡುಗಡೆ ಮಲ್ಪುಡು ಪಂಪಿನ ಭಿನ್ನ ಮತ್ತೊಂದಲ್ಲಿ ಮಾನ್ಯ ಸಚಿವರೇ ನಿರ್ಮಾಣ ಮನು ಎಂ ತೊಂದಚನ ಇಂಡಸ್ಟ್ರೀಸ್ ಪಂಚ ಸಾಹಿತ್ಯ ರಕ್ಷಿತ್ ಮಂಚಿನ ಕಟ್ಟೆ ಗಾಯನ ಸಂಗೀತ ನಿರ್ದೇಶನ ಜಗದೀಶ್ ಆಚಾರ್ಯ ಪುತ್ತೂರು ಗಾನ ಗಂಧರ್ವ ಬಿರುದಾಗಿದೆ ಮಚ್ಚಿನೇ ಮಾರ್ಗದರ್ಶಕರೇ ಪ್ರಾಂತ ಸಹ ಸೇವಾ ಪ್ರಮುಖ ನಾ ಸೀತಾರಾಮ್ ಗಾಯನ ಅಭಿನಯ ಮಾಯಾ ಆಯರ ಅಚ್ಚನೆ ಆರೆ ಪಂಚ ಮಗಳಿದ್ದೆ ಮುರಿದು ಬೈದಿನಿ ಜಯ ಶ್ರೀರಾಮ್. ಶ್ರೀ ಸಾಯಿ ಮೂಕಾಂಬಿಕಾ ಜ್ಯೋತಿಷ್ಯ ಪೀಠ ಪಂಡಿತ್ ಸಾಯಿ ಕೃಷ್ಣ ಜೋಶಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗುರುಜಿಯವರು ನಿಮ್ಮ ರಾಶಿ ಫಲ, ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಲಾಭ ನಷ್ಟಗಳಿದೆ ಅನ್ನೋದನ್ನ ತಿಳಿಸ್ತಾರೆ. ಲವ್ ಪ್ರಾಬ್ಲಮ್, ಆಸ್ತಿ, ಮದುವೆ, ಸಂತಾನ, ಸ್ತ್ರೀ ಪುರುಷ ವಶೀಕರಣ, ಸತಿಪತಿ ಕಲಹದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಸರಳವಾಗಿ ಪರಿಹಾರ ಸೂಚಿಸಲಾಗುತ್ತದೆ. ಇನ್ನು ಗುರುಜಿ ಹತ್ತಿರ ನೇರವಾಗಿ ಮಾತನಾಡೋ ಅವಕಾಶ ಕೂಡ ಇತ್ತು. ನೀವು ನೋಡ್ತಿರೋ ವಿಡಿಯೋ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳು ಅದರ ಪರಿಹಾರಕ್ಕಾಗಿ ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಿ ಅಥವಾ ನೇರವಾಗಿ ಗುರುಜಿಯವರನ್ನ ಸಂದರ್ಶಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳಬಹುದಾಗಿದೆ. ನಂಬಿಕೆ ನಿಮ್ಮದು, ಪರಿಹಾರ ನಮ್ಮದು. ಕೇರಳ ಫೇಮಸ್ ಅಸ್ಟ್ರಾಲಜರ್ ಶ್ರೀ ಸಾಯಿ ಮೂಕಾಂಬಿಕಾ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ ಪಂಡಿತ್ ಸಾಯಿ ಕೃಷ್ಣ ಜೋಶಿ. ಫೋನಿನ ಮೂಲಕ ಪರಿಹಾರ ಇಂದೇ ನೇರವಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9985090124. ಕಾರ್ಕಳ, ಹೆಬ್ರಿ, ಮೂಡುಬಿದ್ರೆ ತಾಲೂಕುಗಳ ಯಾವುದೇ ವಾರ್ತಾ ಮಾಹಿತಿಗಳಿದ್ದರೆ ಸಂಪರ್ಕಿಸಿ ಸ್ವಯಂ ಟೈಮ್ಸ್ ವಾರ್ತಾ ವಾಹಿನಿಯನ್ನು. ಸ್ವಯಂ ಟೈಮ್ ಸದಾ ನಿಮ್ಮ ಸೇವೆಯಲ್ಲಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.